ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಸ್ವಾಗತ. ನಾನು ಕಮಲನಯ್ಯನ ಪಾಟೀಲ್. ಈ ಬಾರಿಯ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂಥವರು. ಅನಕ್ಷರಸ್ಥರಾಗಿ ಹುಟ್ಟಿದ್ದೇವೆ, ಅನಕ್ಷರಸ್ಥರಾಗಿ ನಾವು ಬದುಕ ಕಳಿಬಾರದು, ಮತ್ತು ಮುಂದಿನ ಪೀಳಿಗೆ ಅನಕ್ಷರತೆಗೆ ಬಲಿಯಾಗಬಾರ್ದು ಅನ್ನುವ ಒಂದು ಸಾಕ್ಷರತಾ ಹಿತದೃಷ್ಟಿಕೋನವನ್ನು ಇಟ್ಟುಕೊಂಡು ಅತ್ಯಂತ ಸಮಾಜಕ್ಕೆ ನಿದರ್ಶನವಾದಂಥ ವ್ಯಕ್ತಿತ್ವ ಇವರದ್ದು. ನಿಮಗೆ ತಕ್ಷಣಕ್ಕೆ ಯಾರು ಅಂತ ನೆನಪಾಗಬಹುದು, ನೀವು ಎಣಿಸಿರ್ತೀರಿ ಈಗಾಗಲೇ ಈ ವ್ಯಕ್ತಿ ಯಾರು ಅನ್ನುವುದು. ಹರೇಕಳ ಆಜಬ್ಬ ಅವರು ನಮ್ಮೊಟ್ಟಿಗಿದ್ದಾರೆ. ಹರೇಕಳ ನ್ಯೂ ಪಡಪು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ತರಿಸಿ, ಸರ್ಕಾರಿ ಶಾಲೆಯನ್ನು ಒಂದು ಕಟ್ಟಿ ಅಭಿವೃದ್ಧಿ ಮಾಡಿ ಅಲ್ಲಿ ಮಕ್ಕಳನ್ನು ತಂದು ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಹಾದಿ ಮಾಡಿಕೊಡ್ತಕ್ಕಂಥ ಕನಸನ್ನು ಕಂಡು ಆ ಕನಸನ್ನು ನನಸು ಮಾಡಿ ಇವತ್ತು ಅಲ್ಲಿ ಪ್ರೌಢಶಾಲೆಯನ್ನು ತರುವವರೆಗೂ ಶ್ರಮಿಸಿ ಆ ಒಂದು ಸಂಘಟಕರಾಗಿ ಆ ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿ ಒಂದು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂಥವರು. ಈ ಒಂದು ಸೇವೆಯನ್ನು ಸಲ್ಲಿಸಿ ರಾಜ್ಯದಾದ್ಯಂತ ನಾಡಿನಾದ್ಯಂತ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿ ಶಿಕ್ಷಣ ಪ್ರೇಮಿ ಅನಿಸಿಕೊಂಡು ಅಕ್ಷರ ಸಂತ ಅನಿಸಿಕೊಂಡು ಸಾಕಷ್ಟು ಒಂದು ಪ್ರಶಂಸೆ ಪ್ರಶಸ್ತಿಗಳಿಗೆ ಪಾತ್ರವಾದಂಥ ಹರೇಕಳ ಆಜಬ್ಬನವರು ಇವತ್ತಿನ ನಮ್ಮ ಪರ್ಸ್ನಾಲ್ಟಿ ಪೇಜ್ ಕಾರ್ಯಕ್ರಮದಲ್ಲಿ ಎಲ್ಲರ ಪರ್ಸ್ನಾಲ್ಟಿಗೆ ಒಂದಷ್ಟು ಅವರ ವ್ಯಕ್ತಿತ್ವದ ಅಂಶಗಳನ್ನು ನಾವು ಹೇಗೆ ಒಂದು ವರ್ಗಾಯಿಸ್ಬೋದು ಅನ್ನುವ ನೆಲೆಗಟ್ಟಿನಲ್ಲಿ ಅವರನ್ನು ಈ ಸಂಚಿಕೆಯಲ್ಲಿ ಬರಮಾಡಿಕೊಂಡಿದ್ದೇವೆ. ಅವರಿಗೆ ತಿಳಿದ ಎಲ್ಲ ವಿಚಾರಗಳು ನಮ್ಮ ಜೊತೆಗೆ ಅವರು ಹಂಚಿಕೊಡ್ತಾ ಇದ್ದಾರೆ. ಬನ್ನಿ, ಅವರೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈಗ ಸರ್, ಬಹಳ ಪ್ರಮುಖವಾಗಿ ಹರೇಕಳ ಹಾಜಬ್ಬ ಅವರು ಅನ್ನುವುದಾಗಿ ಹೆಸರು ಕೇಳಿದಿದ್ದಾಗಿ ತುಂಬಾ ಸಂತೋಷ ಆಗ್ತಕ್ಕಂಥದ್ದು ಶೈಕ್ಷಣಿಕ ಪ್ರೇಮಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ. ಒಂದು, ನೀವು ನಿಮ್ಮ ಬಾಲ್ಯದಿಂದಲೂ ಕೂಡ ಶಿಕ್ಷಣದಿಂದ ವಂಚಿತರಾದರೂ ಮತ್ತೊಬ್ಬರಿಗೂ ಶಿಕ್ಷಣ ದೊರಕದೇ ಇರದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ಪ್ರಯತ್ನವನ್ನು ನಿಮ್ಮ ಜೀವನದುದ್ದಕ್ಕೂ ಮಾಡ್ತಾ ಬಂದಿರಿ. ಈ ಒಂದು ನೆಲೆಗಟ್ಟಿನ ನಿಮ್ಮ ಈ ಜೀವನಗಾಥೆ ಒಂದು ವಿಶೇಷವಾದದ್ದು. ಇಂತಹ ಒಂದು ಜೀವನಗಾಥೆಯ ಜೊತೆಗೆ ಇವತ್ತು ನಮ್ಮ ಪರ್ಸ್ನಾಲ್ಟಿ ಪೇಜ್ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರಿಗೆ, ನಮ್ಮ ಸಮಾಜದ ಎಲ್ಲ ರೀತಿಯ ಮುಂದಿನ ಪೀಳಿಗೆ ಒಂದಷ್ಟು ನಿಮ್ಮ ಸಲಹೆ ಸ್ವೀಕಾರಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಖಂಡಿತವಾಗಿ ತಮ್ಮಲ್ಲಿ ಕೇಳ್ತೇವೆ. ಈಗ ಮೊದಲನೆಯದಾಗಿ ಹರೇಕಳ ಆಜಬ್ಬ ಅವರ ಬಾಲ್ಯದ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಬಾಲ್ಯದ ಜೀವನ ಯಾವ ರೀತಿಯಾಗಿತ್ತು ಸರ್? ಸರ್, ನನ್ನ ಬಾಲ್ಯ ಜೀವನ ಹೇಳೋದಾದರೆ ಬಾಲ ದೂರ ಇದೆ ಸರ್. ಅಷ್ಟು ನಾನು ಬುಡಕಟ್ಟು ಜನರಿಂದ ಬಂದವನು. ಇವತ್ತು ನಾನು ಹೆಮ್ಮೆ ಪಡ್ತೇನೆ ನನ್ನನ್ನು ಈ ಬದಲಾವಣೆಗೆ ಮಾಡಿದ ಅಲ್ಲ ದೇವರಿಗೆ ಉಂಟಲ್ಲ. ನಾನು ದಿವಸ ನಾನು 5 ಸಲ ನಮಾಜಿ ಮಾಡೋಕೊಂಡು ನನ್ನನ್ನು ಈ ಅಂಥದ್ದು ಮುಟ್ಟಿದ್ದಿರಲ್ಲ ದೇವರ ಅಂತ ನಾನು ನಮಾಜಿ ಮಾಡೋಕೊಡ್ತಿ ಹೇಳ್ತೇನೆ. ಅಷ್ಟು ಬಡತನದಲ್ಲಿ ಹುಟ್ಟಿ ನಾನು ಬೆಳೆದವನು. ಯಾಕೆಂದರೆ ನನ್ನ ಬ್ಯಾಲ್ಯೂ ಹೇಳುವುದಾದರೆ ನನ್ನ ತಂದೆ ತಾಯಿ, ತಂದೆ ದೋಣಿ ಹೋಗಬೇಕು, ತಾಯಿ ಭತ್ತಕ್ಕೆ ಹೋಗುವಾಗ ಪರಿಸ್ಥಿತಿ ಇತ್ತು 1955 ಇಸ್ವಿಯಲ್ಲಿ. ಆದರೆ ನನ್ನ 63 ವರ್ಷ ಇತ್ತು. ನನ್ನ 63 ವರ್ಷ ಇತ್ತು ಮೊದಲಲ್ಲಿ ನಾನು 45 ವರ್ಷ ನಾನು ಕಷ್ಟದಲ್ಲಿ ಇದ್ದೆ ಅವನು. ಇವತ್ತು ಕೂಡ ನಾನು ಕಷ್ಟದಲ್ಲಿ ಪರಿಹಾರ ಆಗಿಲ್ಲ ನನ್ನನ್ನು. ಅಷ್ಟು ಕಷ್ಟದಲ್ಲಿ ನಾನು ನಡ್ಕೊಂಡ್ರೆ ಅಷ್ಟು ನಾನು ಬಡತನದಲ್ಲಿ ಕೊಟ್ಟಿದ್ದೆ. ನಾನು ಬಾಲದಲ್ಲಿ ವಿದ್ಯಾಭ್ಯಾಸ ನನಗೆ ಪಡ್ಕೊಳ್ಳಿ ಆಗಿಲ್ಲ. ನನ್ನ ತಾಯಿ ಭತ್ತ ಹೋಗಿ, ನನ್ನ ತಂದೆ ಭತ್ತ ಹೋಗಿ ನನ್ನ ಜೀವನ ತೆಗೆದು. ನಾನು 6 ಮಂದಿ ಅಣ್ಣ ತಮ್ಮವರು. ನಾನು 6 ಮಂದಿಯಲ್ಲಿ ನಾನು 3ನೇ ಅವರು. 6 ಮಂದಿ ಕೂಡ ನಮಗೆ ಶಾಲೆ ಹೋಗಲಿಕ್ಕೆ ಆಗಿಲ್ಲ, ಅಂತಂದು ವಿದ್ಯಾಭ್ಯಾಸ ಪಡ್ಕೊಳ್ಳ. ಅವರು ಒಬ್ಬರು ಮಾತ್ರ ಸ್ವಲ್ಪ ವಿದ್ಯಾಭ್ಯಾಸ ಪಡ್ಕೊಂಡ ಸಣ್ಣ ಅವನು. ಆದರೆ ಇವತ್ತು 6 ಮಂದಿಯಲ್ಲಿ ನನ್ನ ಅಣ್ಣ ತೀರು ಹೋದರು, ತಂದೆ ತೀರು ಹೋದರು, ನನ್ನ ತಾಯಿ ತೀರು ಹೋದರು, ನನ್ನ ಭಾವ ಕೂಡ ತೀರು ಹೋದರು. ಆಗ ಈಗ ನಾನು 3ನೇಯಲ್ಲಿ ನನ್ನ ಜೀವನ. ಆದರೂ ನಾನು ಒಬ್ಬ ಬಡತನದಲ್ಲಿ ಕುಟ್ಟಿ ಬೆಳೆದ ಈಗ ಇವತ್ತು ಕೂಡ ನಾನು ನನ್ನ ಜೀವನ ಏರಿಕೆಂದರೆ ಭಾಳ ಕಷ್ಟದಲ್ಲಿ. ನನಗೂ ಅದರ ನಂತರ ನನಗೆ ಮದುವೆ ಇತ್ತು, 3 ಮಕ್ಕಳಾಯಿತು. ಈಗ ನಾನು ಸ್ವಲ್ಪ ಬದಲಾವಣೆಗೆ ಬರ್ತಾ ಇದ್ದೇನೆ. ಕಾರಣ ಏನೆಂದರೆ ಗೊತ್ತಾ, ನಾನು ಮಂಗಳೂರಲ್ಲಿ ಒಂದು ಕಳೆದ 30 ವರ್ಷದಿಂದ ಒಂದು ಕುರುವ ಕಿಟ್ಲಾಣು ಸೆಂಟ್ರಲ್ ಮಾರ್ಕೆಟಿಂದ ಇಸಾಕಾಜಿಂದ ಇದ್ದಾರೆ, ಅವ್ರ ಕೈಯಿಂದ ಸಾಲ ತಗೊಂಡು ಅಂಪನಘಟ್ಟೆ ಬಸ್ ನಿಲ್ದಾಣ ಓಡಾಡೋ ಮನುಷ್ಯ. ನನಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಲು ಆಗಿಲ್ಲ. ಆಗ ನನ್ನನ್ನು ಒಂದು ಬದಲಾವಣೆಗೆ ಮಾಡಬೇಕು ಅಂದು ನನ್ನ ಗುರಿ ಕನಸು ಕಂಡೆ. ನಾನು ಈಗ ಸ್ವಲ್ಪ ಸುಧಾರಿಸ ಆಗ್ತಾ ಹೋದ್ದೇನೆ.
ಯಾಕೆಂದರೆ ಬೇರೆ ಬೇರೆ ದೂರದೇಶದಿಂದ ಬರುವಾಗ ನನ್ನ ಕೈಯಲ್ಲಿ 3-4 ವಾರಂಜಿ ಒಳ್ಳೆ ಒಳ್ಳೆ ವಾರಂಜಿ ಇತ್ತು. ಆಗ ನನ್ನ ವಾಮೇಶ್ ಅಂತ ಕೇಳ್ತಾರೆ. ಆಗ ನನಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕೆ ಆಗಿಲ್ಲ. ವಿದ್ಯಾಭ್ಯಾಸ ಅವ್ರಿಗೆ ಕೊಡಲಿಕ್ಕೆ ನನ್ನ ಭಾಷೆಯಲ್ಲಿ ಅವರ ಇಂಗ್ಲೀಷ್ ಭಾಷೆಯಲ್ಲಿ ನನಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಬೇರೆಯವ್ರ ಹತ್ರ ಒಂದು ಹೇಳಲಿಕ್ಕೆ ಒಂದು ಪರಿಸ್ಥಿತಿ ನನಗೆ ಬಂತು. ಆಗ ನಾನು ನನ್ನ ಗೇಣಲ್ಲಿ ಹೊತ್ತು ನನಗೆಂತೂ ವಿದ್ಯಾಭ್ಯಾಸ ಇಲ್ಲ, ನನ್ನ ಊರಿನವರು ಕೂಡ ಈ ಥರ ಆದರೆ ನನ್ನ ಮಕ್ಕಳು ನನ್ನ ಊರಿನವರು ಕೂಡ ನನಗೆ ಒಂದು ಗಣಸ ಇತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಸ್ವಲ್ಪ ಮುಂದುವರಿಸಿ ಹೋಗ್ತಾ ಇದ್ದೇನೆ. ಖಂಡಿತ. ಮೊದಲಿಗೆ ನೀವು ಶಾಲೆಯನ್ನು ಆರಂಭಿಸಬೇಕು ಅಂತ ಅಂದ್ಕೊಂಡಾಗ ಆ ಮಟ್ಟದ ಒಂದು ಪ್ರಭಾವ ಬೀರುವುದು ಯಾವ ಕಾರಣದಿಂದ ಪ್ರಭಾವ? ನೀವು ಶಾಲೆಯನ್ನ ನಾವು ಆರಂಭ ಮಾಡಬೇಕಾಯ್ತು ಹರೇಕಲದಲ್ಲಿ, ಹರೇಕಲ್ನಿ ಪಡ್ಪಲ್ಲಿ. ನಾನು ನಮ್ಮ ಅರಬ್ಬಿ ಮದ್ರಸ್ ಅಂತ ನಾನು ಕೋಶಾಧಿಕಾರಿ ಆಗಿದ್ದೇನೆ ಹರೇಕಲ್ನಿ ಪಡ್ಪು ರೌಲತ್ತಮ್ ಮದ್ರಸ್ ಕಮಿಟಿಯಲ್ಲಿ ಪಿ ಕಾಲಿದಂತ ಅದರ ಅಧ್ಯಕ್ಷರಾಗಿದ್ರು. ನಾನು ಕೋಶಾಧಿಕಾರಿ ಆಗಿದ್ದೆ. 6 ವರ್ಷದಿಂದ ನಾನು ಆ ಮದ್ರಸದಲ್ಲಿ ಚಟುವಟಿಕೆಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿದ್ದೇನೆ. ಆಗ ನನಗೆ ವಿದ್ಯಾಭ್ಯಾಸ ಅಗತ್ತು ಕೂಡ ಇರಲಿಲ್ಲ. ಅದು ಪೂರ್ತಿ ಆಯಿತು ಆ ಮದ್ರಸದಲ್ಲಿ. ಆಗ 1994 ನಾನು ನಮ್ಮ ಅರಬ್ಬಿ ಮದ್ರಸ ವಿದ್ಯಾಭ್ಯಾಸ ಮಾಡಿದ್ದೆ ಕೂಡಿಗೆಟ್ಟು ಇದರಲ್ಲಿ ಇದೆ. ಅದರ ನಂತರ ವಿದ್ಯಾಭ್ಯಾಸ ನನಗೆ ಇದರಲ್ಲಿ ಇದೇ ಸಾಕಾಗಲು ನಮಗೆ ಕನ್ನಡ ಕೂಡ ಬೇಕಾಗ್ತದೆ ಮುಂದಿನ ಪೇಳಿಗೆ ಉಂಟು. ಆಗ 1999 ನಮ್ಮ ಜಿಲ್ಲಾ ಪಂಚಾಯತಿ ಒಂದು ಅಜೀಜ್ ಮಲಾರ್ ಅಂತ ಇದ್ದರು. ಅವರು ಒಂದು ಜಿಲ್ಲಾ ಪಂಚಾಯತಿ ಶಾಲೆಯನ್ನು ಮಂಜೂರಾತಿ ಮಾಡಿದರು. ಆಗ ನಮ್ಮ ಆಗಿನ ಶಾಸಕರು ಎ ಟಿ ಫರೀದ್ ಅವರು ಅವರು ನಮ್ಮ ರೌಲತ್ತುಲ್ ಮದ್ರಸದಲ್ಲಿ 28 ಮಕ್ಕಳನ್ನು ಜೂನ್ 6 ಈ ಎ.ಟಿ. ಫರೀದ್ ಅವರು ಸ್ಥಾಪನೆ ಮಾಡಿದರು. ಅಲ್ಲಿಂದ ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಆರಂಭ ಆಯಿತು. ಆಗ ಆಗಿಲ್ಲ, ಆದರೆ ನಮ್ಮನ್ನು ಸ್ವಲ್ಪ ನಮಗೆ ಓಡಾಡುವ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಬಂತು. ಆದರೆ ಯಾರು ನಂಬಲಿಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಲ್ಲ ಬಂತು. ಆದರೂ ಅದನ್ನು ಹಿಂದಿಟ್ಟುಕೊಂಡು ಅದ್ರ ಸ್ವಲ್ಪ ಹೆಜ್ಜೆ ಇಡಲಿಕ್ಕೆ ನನಗೆ ಸ್ವಲ್ಪ ನಿಮ್ಮ ಥರದ ವಿದ್ಯಾಭ್ಯಾಸದವರು ಸ್ವಲ್ಪ ಸಹಾಯ ಮಾಡಿದರು. ಆಗ ಸ್ವಲ್ಪ ಆಯಿತು. ಮೊದಲಿಗೆ ಶಾಲೆಯನ್ನು ಆರಂಭ ಮಾಡಿದಾಗ ಈ ಶಾಲೆಗೆ ಮಕ್ಕಳನ್ನು ಸೇರಿಸ್ತಕ್ಕಂಥದ್ದು ಮತ್ತು ಶಿಕ್ಷಕರನ್ನು ನಿಭಾಯಿಸ್ತಕ್ಕಂಥದ್ದು ಈ ಎಲ್ಲ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ನೀವು ನಿಭಾಯಿಸಿದ್ರಿ? ಆಗ ಮೊದಲನೇ ಸರ್ನಲ್ಲ ಆಗಿನ BO ಹನುಮಂತಪ್ಪ ಇದ್ದರು. ಸ್ವಲ್ಪ ನಮಗೆ ಸಹಾಯ ಮಾಡಿದರು. ಅವರು ಹೋದರು. ಅವ್ರ ನಂತರ K.ಆನಂದ್ ಅಂದರು ಇದ್ದರು ಶಿಕ್ಷಣ BO. ಅವರು ಕೂಡ ಸ್ವಲ್ಪ ಇದು ಮಾಡಿದರು. ಆಗ ಅವರು ಆಗಲೇ ಹೇಳಿದರು ಎ.ಟಿ. ಫರೀದ್ ಅವರು 28 ಮಕ್ಕಳು ಸ್ಥಾಪನೆ ಮಾಡುವಾಗ ಅವ್ರಿಗೆ ಬೆಂಚ್ ಡೆಸ್ಕ್ ಬಾಡಿಗೆ ಬಿಡಬೇಡ, ಬಿಲ್ಡಿಂಗ್ ಬಾಡಿಗೆ ಬಿಡಬೇಡ, ಅವರು ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಕೊಡಿ ಅಂತ BO ಹತ್ರ ಎ.ಟಿ. ಫರೀದ್ ಈಗಿನ ಎ.ಟಿ. ಖಾದರ್ ಅವರ ತಂದೆ ಆರೋಗ್ಯ ಎ.ಟಿ. ಫರೀದ್ ಅವರು ಹೇಳಿದರು. ಆಗ ಸ್ವಲ್ಪ ಹೆಜ್ಜೆ ಸಿಕ್ಕಿತ್ತು ನಮಗೆ. ಆಗ ಆಗಿಲ್ಲ, ನನ್ನನ್ನು ಆಗ 2001 ನನ್ನನ್ನು SDMC ಅಧ್ಯಕ್ಷ ಮಾಡಿಬಿಟ್ಟಿದ್ರು ಎ.ಟಿ. ಫರೀದ್ ಅವರು. ಆಗ ಸ್ವಲ್ಪ ನನಗೆ ಹೆಜ್ಜೆ ಸಿಕ್ಕಿತ್ತು. ಆಗ ಮುಂದರ್ಸೆ ಓದ್ತಾ ಇದ್ದೇನೆ. ಅದರ ನಂತರ 40 ಸಲ ತೆಗಿಸಿ ನಾನು ಆ ಶಾಲೆಗೆ, ಸರ್ಕಾರಿ ಶಾಲೆಗೆ. ಆಗ ಸ್ವಲ್ಪ ಅಡೆತಡೆ ನನಗೆ ಬಹಳ ಬಂತು. ಮತ್ತು ಯಾರು ಕೂಡ ನಂಬಲಿಕ್ಕೆ ಇಲ್ಲ ಸರ್ಕಾರಿ ಶಾಲೆಗೆ ಯಾಕೆ ಅವನು ಸಲ ತೆಗೆಬೋ. ಮತ್ತು ಆಗಿನ ಒಂದು ದೊಡ್ಡ ಒಂದು ಸೂಫಿ ಸೈಯದ್ ಇದ್ದರು ಸಾಫಿ ಶಮನಾಡಿದ ಮಂಗಳೂರಲ್ಲಿ ಒಂದು ದರ್ಗದ ಒಂದು ಅಧ್ಯಕ್ಷರಾಗಿದ್ದರು. ಆವಾಗಲೇ 5,000 ನಮಗೆ ಸಹಾಯ ಮಾಡಿದರು. ಅದರ ನಂತರ HH ಕುಂಯಾಮದ್ ಒಂದು ಇದ್ದರು ದಾಲಕಟ್ಟೆಯಲ್ಲಿ. ಅವರು ನನಗೆ 8 JCP ಕೊಟ್ಟರು. ಏನಪ್ಪ ಅದಲ ಕುಂಜಾಜಿ ಅವರು ಕೂಡ ಸಹಾಯ ಕೂಡ ಮಾಡಿದರು. ಮತ್ತು ಇವರು HH ಕುಂಜಾಮದಾಜಿ ಹಸನಾಜರನ್ನ ಮಗವರು ನನಗೆ 8 JCP ಕೂಡ ಸಹಾಯ ಮಾಡಿದರು. ಆಗ ಸ್ವಲ್ಪ ಹೆಜ್ಜೆ ಸಿಕ್ಕಿತ್ತು ನನಗೆ. ಅದರ ನಂತರ ಸ್ವಲ್ಪ ಪುನಃ ಅಡೆತಡೆ ಆಯಿತು. ನನ್ನನ್ನು 2004 ಸೆಪ್ಟೆಂಬರ್ 16
ವಸಂತಿಕ ಅಂತ ಪತ್ರಿಕೆಯಲ್ಲಿ ಬರೆದರು ನನ್ನನ್ನು, ಒಂದು ಲೇಖಕ ಬರೆ ಗುರುವಪ್ಪ ಬಾಳೆಪುಣಿಯಂತೆ. ಅವರು ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರದಾಸ ಅಂತ ಬರೆದರು. ಅದರ ನಂತರ ನನಗೆ ಸ್ವಲ್ಪ ಮುಂದೆ ಹೋಗಲಿಕ್ಕೆ, ಅದೇ ವರ್ಷ ನನಗೆ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟಿದ್ದಾರೆ. ಕನ್ನಡ ಬಾಬಾದ ವರ್ಷದ ವ್ಯಕ್ತಿ ಅದೇ ವರ್ಷ ನಾನು 2004 ಮಾಡಿದ್ದು. ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ನನಗೆ ಮುಂದೆ ಹೋಗಲಿಕ್ಕೆ ಈ ನನಗೆ ಮಾಧ್ಯಮವರು ಸ್ವಲ್ಪ ಸಹಾಯ ಮಾಡಿದರು, ಮತ್ತು ಬೇರೆ ಬೇರೆ ನಿಮ್ಮ ದಾನಿಗೆಯವರು ಸ್ವಲ್ಪ ಸಹಾಯ ಮಾಡಲಿಕ್ಕೆ ಶುರು ಆಯಿತು. ಸ್ವಲ್ಪ ಅನಾನುಕೂಲ ನನಗೆ ಆಯಿತು ಅಂತ ನನ್ನೊಂದು ಅಂಚಿಕೆ. ಖಂಡಿತ. ಹಾಗಲ್ಲ, ಮುಂದೆ ಈಗ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದ ಮೇಲೆ ಅವ ಯಾವೆಲ್ಲ ಈ ಒಂದು ಸರ್ಕಾರಿ ಚಟುವಟಿಕೆಗಳು ಬರ್ತಕ್ಕಂಥದ್ದು, ಮತ್ತು ಅಲ್ಲಿಯ ಮಕ್ಕಳಿಗೆ ಎಲ್ಲ ಕೂಡ ಆ ಭಾಗದ ಒಂದು ಅನಕ್ಷರಸ್ಥ ಜನತೆಯ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆ ಸೇರಿಸ್ತಕ್ಕಂಥದ್ದು, ಈ ಸಂಘಟನೆ ಮಾಡುವಾಗ ನಿಮಗೆ ಅನುಭವಗಳು ಏನೇನಾಯಿತು? ಸಂಘಟನೆ ಮಾಡುವಾಗ ನಾನು ಒಬ್ಬನೇ, ನಮ್ಮ 9 ಇದ್ದರು. ಇದರ ಅಧ್ಯಕ್ಷರೇ ಇಟಿ ಖಾದರ್ನ ಅವರು. ಆದರೆ ನನಗೆ ಕಾರ್ಯಾಧ್ಯಕ್ಷ ಇದುವರೆಗೆ ನಾನು 16 ಇತ್ತು ಆ ಸಾಲ ಆರಂಭ ಆಗಿ. 14 ನನ್ನನ್ನು ಈ ಕಾರ್ಯಾಧ್ಯಕ್ಷ ಆಗಿ ಯುದರಿಗರು ಇಟಿ ಖಾದರ್ ಅವರು, ಆರೋಗ್ಯ ಸಚಿವರು ಅವರೇ ಇದರ ಅಧ್ಯಕ್ಷ, ನನಗೆ ಕಾರ್ಯದರ್ಶಿ ಆಗಿ ಕೊಟ್ಟಿದ್ರು. ಆದರೆ ಚಟುವಟಿಕೆ ತುಂಬ ಇದೆ, ಏಕೆಂದರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬಡತನದಲ್ಲಿ ಹುಟ್ಟಿದವನು. ಆದರೆ ನನ್ನನ್ನು ಈಗ ಮಾಧ್ಯಮ ಕೂತಿದ ನಂತರ ಈ ಹೆಜ್ಜೆ ನನಗೆ ಸಿಕ್ಕಿತ್ತು. ಇಲ್ಲಾದರೆ 1 33.5 ಸೆನ್ಸ್ ಸಲ ಕಾಡಿ ಬೇಡಿ ನಾನು ಮಾಡಿದ್ದೇನೆ. ಇದಕ್ಕೆ ಕೂಡ ಬೇರೆ ಬೇರೆ ಜನ ಸಹಾಯ ಮಾಡಿದರೆ. ಕಾರ್ಯ ಚಟುವಟಿಕೆಗಳು ತುಂಬ ಇದೆ, ಆದರೆ ಅಡೆತಡೆ ತುಂಬ ಆಗಿದೆ. ಅದನ್ನೆಲ್ಲ ನಿಮ್ಮಾರಿಸಿಕೊಂಡು ಹೋಗುವ ನನಗೂ ಒಂದು ಸಹಾಯ ಮಾಡಿದರು ದೇವರು. ಯಾಕೆಂದರೆ ಒಬ್ಬ ಮನೆಯಲ್ಲೇ ಕೂತ್ಕೊಂಡು ನಾನು ಈ ಅವಕಾಶ, ಮನೆಯಲ್ಲೇ ನನ್ನ ಕಷ್ಟದಲ್ಲಿ ಕೂತ್ಕೊಂಡು ಹೋದರೆ ನಿಮ್ಮ ಮುಂದೆ ನಾನು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಸ್ವಲ್ಪ ಅಡೆತಡೆ ಆಯಿತು. ನಾನು ಸ್ವಲ್ಪ ಮುಂದೆ ಹೋದೆ ನಾನು ಅದನ್ನು, ಯಾಕೆಂದರೆ ಹಿಂದೆ ಹೋದುಕೊಂಡು ನನ್ನ ಹೊಟ್ಟೆಯನ್ನು ಒಂದು ಬದಿಯಲ್ಲಿ ಇಟ್ಟುಕೊಂಡು, ನನ್ನ ಹೆಂಡತಿ ಮಕ್ಕಳು ಒಂದು ಬದಿಗೆ ಇಟ್ಟುಕೊಂಡು ನಾನು ಸ್ವಲ್ಪ ಮುಂದೆ ಇದೆ. ಅದೇ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದ್ದೇ ಬಂತು ಇವತ್ತು ಕೂಡ. ಖಂಡಿತ. ಹಾಗೆ ಶಾಲೆ ಒಂದು ಕಡೆ ಪ್ರಾಥಮಿಕ ಶಾಲೆ ಡೆವಲಪ್ ಆಗ್ತಾ ಬಂತು, ಅಭಿವೃದ್ಧಿ ಆಗ್ತಾ ಬಂತು ನಿಮ್ಮ ಪಡುಪು ಗ್ರಾಮದಲ್ಲಿ ಮತ್ತು ಹರೆಕಳ ಗ್ರಾಮದಲ್ಲಿ. ಮುಂದೆ ಪ್ರೌಢಶಾಲೆಯನ್ನು ಕೂಡ ಆರಂಭಿಸ್ತಕ್ಕಂಥ ಕನಸನ್ನು ಅಲ್ಲಿ ಸಾಕಾರಗೊಳಿಸಿದ್ರೆ ಅದು ಯಾವ ರೀತಿಯಾಗಿ ಆರಂಭವಾಯಿತು? ಪ್ರೌಢಶಾಲೆ ಈಗಲೇ ನಾ ಕೇಳ್ತಾ ಇದ್ದೇನೆ, ನಮಗೆ ಬೇಕಾದಷ್ಟು ಬೇರೆ ಬೇರೆ ಆ ಶಾಲೆಗೆ ಕರ್ನಾಟಕ ಶಿಕ್ಷಣ ಸಚಿವರು ಕಾಗೇರಿನಿದ್ದರು. 2008 ಕೂಡ ಆ ಶಾಲೆಗೆ ಭೇಟಿ ಕೊಟ್ಟಿದ್ದರು. ಯಾರು ಕೂಡ ಅರೆಕಲ ಗ್ರಾಮದ ಶಿಕ್ಷಣ ಸಚಿವರು ಭೇಟಿ ಕೊಟ್ಟ ಶಾಲೆ ಅಲ್ಲ ಕಾಗೇರಿ, ಅವರು ಆ ಶಾಲೆಗೆ ಭೇಟಿ ಕೊಟ್ಟಿದ್ದರು. ಅದರ ನಂತರ ಜಿಲ್ಲಾ ಪಂಚಾಯತಿ ಸಿಇಓ 3 ಕೂಡ ಬಂದಿದ್ದರು. ಕುಂಜಪ್ಪ ಅವರು ಕೂಡ ಭೇಟಿ ಕೊಟ್ಟರು, ಅರುಂಧಿ ಶ್ರೀನಿವಾಸರಾವ್ ಕೂಡ ಭೇಟಿ ಕೊಟ್ಟಿದ್ದರು, ಬೇರೆ ಬೇರೆ ಅಧಿಕಾರಿನ ಅವರು ಕೂಡ ಭೇಟಿ ಕೊಟ್ಟರು. 3 ಜಿಲ್ಲಾಧಿಕಾರಿ ಕೂಡ ಆ ಶಾಲೆಗೆ ಭೇಟಿ ಕೊಟ್ಟಿದ್ದರು. ಯಾಕೆಂದರೆ ಅಭಿವೃದ್ಧಿ ಆಗಬೇಕು ಅಂತ. ಮಹೇಶ್ವರ ರಾವ್ ಭೇಟಿ ಕೊಟ್ಟಿದ್ದರು, ಚನ್ನಪ್ಪಗೌಡರು ಕೂಡ ಭೇಟಿ ಕೊಟ್ಟಿದ್ದರು. ಈಗ ಕೂಡ ಕಳೆದ ವರ್ಷ 2013-14 ಎಲ್ಲ ಕೂಡ ನಮ್ಮ ಮಂಗಳೂರು ಜಿಲ್ಲಾಧಿಕಾರಿ ABIBRAHIM ಅವರು ಕೂಡ ಭೇಟಿ ಕೊಟ್ಟಿದ್ದರು. ಏಕೆಂದರೆ 1 ಅದೇ ಶಾಲೆಯಲ್ಲಿ 1 ಪಾಠ ಕೂಡ ಮಾಡಿದರು, ಒಂದು ಪೆಸಲ್ ಪಂಡಿತ ಸ್ವಲ್ಪ ಸಹಾಯ ಕೂಡ ಅವರು ಮಾಡಿದರು. ನಮ್ಮ MP ನಳಿನ್ ಕುಮಾರ್ ಕಟೀಲ್ ಅವರು ಕೂಡ 2 ಅದಕ್ಕೆ ಬಂದಿದ್ದರು, ಸಹಾಯ ಕೂಡ ಅವರು ಮಾಡಿದರು. ಈಗ ಇದರಲ್ಲಿ ಕೂಡ ಬೇರೆ ಬೇರೆ ಸಹಾಯ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಗಣಿಸ್ಕೊಂಡೆ. ಅದೇ ಮುನ್ನೆ ಕೂಡ ನಮಗೆ ಮಾರ್ಚಿಯಲ್ಲಿ 18 ನಮ್ಮ ಈಗಿನ ಶಿಕ್ಷಣ ಸಚಿವರು ತನ್ನೀರ್ ಸೇಠ್ ಅವರು ಕೊಟ್ಟಿದ್ದೆ, ಅವ್ರ ಹತ್ರ ಕೂಡ ನಾನು ಮನವಿ ಮಾಡಿದ್ದೇನೆ. ನಮಗೊಂದು ಪದವಿಪೂರ್ವ ಕಾಲೇಜ್ ಅರೆಕಲ ಗ್ರಾಮದಲ್ಲಿ ಆದರೆ ಆ ಶಾಲೆಯಲ್ಲಿ ಮುಂದಿನ ಶಿಕ್ಷಣಿಗೆ ಒಳ್ಳೆಯದಾಗುತ್ತಂಟು. ಖಂಡಿತ ಮಾಡಬೇಕು ಅಂತ ಒಳ್ಳೆಯ ನನಗೆ. ಅದುವಲ್ಲದೆ 2014 ರಾಜ್ಯೋತ್ಸವ ಕೂಡ ಕೊಟ್ಟಿದ್ದೀವಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಕೂಡ ನಾನು ಲೆಟ್ರ್ ಕಳಿಸಿದ್ದೀನಿ. 2nd PC ನಮ್ಮ ಈ ಅರೆಕಲ ಗ್ರಾಮದ ಮಾಡಬೇಕು ಅಂತ. ಮುಂದಿನ ನಾಳೆ ಏನಾಗ್ತದೆ ಗೊತ್ತಿಲ್ಲ, ಇದು ನಮ್ಮ ಇಲಾಖೆ ಬಿಟ್ಟದು, ಸರ್ಕಾರ ಏನು ಮಾಡ್ತಾರೆ ಗೊತ್ತಿಲ್ಲ. ಖಂಡಿತ. ಇಲ್ಲಿ ಆವತ್ತಿನ ಪರಿಸ್ಥಿತಿಯಲ್ಲಿ ನೀವು ಶಾಲೆಯನ್ನು ಆರಂಭ ಮಾಡಬೇಕಾದ್ರೆ ಸ್ವಲ್ಪ ಕೈ ಚೆಲ್ಲಿ ಕೂಳ್ತಿದ್ರೆ
ಒಂದು ನನಗೆ ಯಾಕೆ ಬೇಕು ಊರಿನ ಸಮಾಚಾರ, ಊರಿನ ಶಿಕ್ಷಣ, ಊರಿನವರಿಗೆ ನಾನು ಯಾಕೆ ತಲೆ ಕೆಡಿಸ್ಕೊಡ್ಬೇಕು ಅಂತ ಕೈಚೆಲ್ಲಿ ಕುಳಿತಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಒಂದು ವೇದಿಕೆ ಆಗ್ತಿರ್ಲಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ. ನಿಜ ಸರ್, ಅದಕ್ಕೆ ನೂರಕ್ಕೆ ನೂರು ನೀವು ಹೇಳಿದ ಸಚ್ಚನೆ. ಯಾಕೆಂದ್ರೆ ನಾನು ಆ ಪರಿಸ್ಥಿತಿಯಲ್ಲಿ ನಾನು ನನ್ನನ್ನು ಚೆಲ್ಲುವಾಗ ನಾನು ಮನೆಯಲ್ಲಿ ಕೂತ್ಕೊಂಡು ನನ್ನ ಹೆಂಡತಿ ಚಂಡಿ ಬಟ್ಟೆಕೊಂಡು ನಾನು ಮನೆಯಲ್ಲಿ ಕೂತ್ಕೊಂಡು ಈ ಪರಿಸ್ಥಿತಿ ನನಗೆ ಮೂಡಿ ಬರಲಿಲ್ಲ ಇರಲಿಲ್ಲ. ನಿಜವಾಗಿ ನಿಮ್ಮ ಹೇಳಿದ ಸತ್ಯ, ಅಷ್ಟು ನಾನು ಬಡತನದಲ್ಲಿ ಇದ್ದವನು. ನನ್ನನ್ನು ಅವರು ನನ್ನ ಜೋರು ಮಾಡುವ ನಾನು ಮನೆಯಲ್ಲಿ ಕೂತ್ಕೊಂಡೇ ಇದ್ದರೆ ಈ ಪರಿಸ್ಥಿತಿ ಇರಲಿಲ್ಲ. ಅದು ಅಲ್ಲದೆ ನನಗೆ ಕೂಡ ಬಹಳ ಹೆಮ್ಮೆ ಅಂದರೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟೇನೆ, ನಾನು ಸಮಾಜದಲ್ಲಿ ಭಾಳ ದೂರ ಇದ್ದ ಮನುಷ್ಯ, ನನ್ನನ್ನು ಆಚೆ ಹೋಗುವಂತಿತ್ತು. ನನಗೆ ಒಂದು ಕೂತ್ಕೊಳ್ಳಿಕ್ಕೆ ಮನೆ ಕೊಡಲೇ ಇಲ್ಲದ ಮನುಷ್ಯ, ಮನೆ ಕೊಡಲಿಕ್ಕೆ ಇವತ್ತು ಹೇಳ್ತಾರೆ ಶಾಲೆ ಚಟುವಟಿಕೆಯಲ್ಲಿ ನನ್ನನ್ನು ಕೂಡ ಗುರುಸಿ ಬೀತಿರು, ನನಗೆ ಕೂಡ ಸಹಾಯ ಮಾಡಿದ ಎಷ್ಟೋ ಜನ ಇದ್ದಾರೆ. ಇವತ್ತು ಕೂಡ ನನಗೆ ಮನೆ ಇಲ್ಲದ ಮನುಷ್ಯ. ನಾನು ಒಂದು ಮಂಗಳೂರಿನಲ್ಲಿ ಒಂದು ಕ್ರಿಶ್ಚನ್ ಅಸೋಸಿಯೇಷನ್ ಕುಲಶೇಖರ ಸಿಲ್ವರ್ ಗೇಟ್ನ ಅಲ್ಬನ್ ಸಾರ್ ಅವಂಡಿದ್ದಾರೆ, 15 ಲಕ್ಷದ ಮನೆ ಮಾಡಿಕೊಟ್ಟ ನಾನು ಯಾರು ನಂಬಲಿಕ್ಕೆ ವಿಷಯ. 15 ಲಕ್ಷದ ಮನೆ, ಇವು ಸುಂದರವಾದ ಮನೆ ನಾನು ಆ ಪುಣ್ಯಾತ್ಮರು ಮಾಡಿ ಅದಕ್ಕೆ ಅಲ್ಬನ್ ಸಾರ್ ಅಂತೊಂದು ಮನೆ ಕೂಡ ನನಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮನೆಗೆ ನಿರ್ವಸನ ನನ್ನನ್ನು ನನಗೆ ಅವರು ಮಾಡಿಕೊಡು. ಬರುವಾಗ ಮಂಗಳೂರು MP ಅವರು ಕೂಡ ಆ ಮನೆಗೆ ಭೇಟಿ ಕೊಟ್ಟಿದ್ದರು. ಅನಿಲ್ ಕುಮಾರ್ ಕಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಇವತ್ತು ಕೂಡ ನನ್ನ ಮನೆ ಪಕ್ಕದಲ್ಲಿ ಅವರೊಂದು 3 ಲಕ್ಷ ಕೂಡ ನನಗೊಂದು ಮನೆಗೆ ಒಂದು ದಾರಿ ಇಲ್ಲ, 3 ಲಕ್ಷದ ಒಂದು ದಾರಿ ಕೂಡ MP ಅವರು ಮಾಡಿಕೊಡ್ತಾ ಇರಲಿಲ್ಲ. ನಮ್ಮ ಕರ್ನಾಟಕ ಆರೋಗ್ಯ ಸಚಿವರು ಇಟಿ ಖಾದರ್ ಅವರು ಕೂಡ ಆ ಮನೆಗೆ ಭೇಟಿ ಕೊಟ್ಟಿದ್ದರು. ಈ ಅಲ್ಬನ್ ಸಾರ್ ಅಂತ ಕ್ರಿಶ್ಚನ್ ಅಸೋಸಿಯೇಷನ್ ಅಧ್ಯಕ್ಷರು ಅವರು ಸಿಲ್ವರ್ ಗೇಟ್ನವರು 15 ಲಕ್ಷದ ಮನೆ ಕೂಡ ಮಾಡಿಕೊಟ್ರು. ಅದು ಯಾರು ನಂಬಲಿಕ್ಕೆ ಇಲ್ಲ. ಆದರೆ ನನ್ನ ಮಟ್ಟಿಗೆ ನನಗೆ ಬಹಳ ದೊಡ್ಡದು. ಅದರ ಜೊತೆಯಲ್ಲಿ ಈ ಶಾಲೆ ಕೂಡ ಅಭಿವೃದ್ಧಿ ಆಗಬೇಕು ಅಂತ ನಾನು ಕನಸು ಕಂಡೆ. ಇವತ್ತು ಈ ಹಂತದ ಮುಟ್ಟಿದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. 1ರಿಂದ 10ರ ತರಗತಿವರೆಗೆ ಆ ಶಾಲೆಯಲ್ಲಿ ಇದೆ. ನೀ ಮುಂದಿನ PU ಕಾಲೇಜ್ ಕೂಡ ಆಗಬೇಕು ಅಂತ ನನಗೆ ಅನಿಸ್ಕೊಂಡೆ. ನಾಳೆ ಊರಿನವ್ರಿಗೆ ಬಿಟ್ಟದು, ಅದು ಸರ್ಕಾರಿ ಶಾಲೆ ಯಾವಾಗ ಡೆವಲಪ್ಮೆಂಟ್ ಆಗ್ತದೆ ಹಿಂದೆ ಬೀಳ್ತದೆ ಗೊತ್ತಾಗೋದಿಲ್ಲ. ನನ್ನ ಮನೆಯ ಖಂಡಿತ ಈಗ ಮುಂದಿನ ದಿನಗಳಲ್ಲಿ PUC ಕಾಲೇಜ್ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಈಗ ಆ ಪ್ರಯತ್ನ ನಡೆಸಿದ್ದೀರಿ? ನಡೆಸಿದ್ದೀರಿ. ಏನೆಲ್ಲ ಚಟುವಟಿಕೆ ನಡೆದಿದೆ ಸರ್? ಅದಕ್ಕೆ ಮುಂದೆ 2014ರಲ್ಲಿ ರಾಜ್ಯೋತ್ಸವ ಕೊಡುವ ಮಾನ್ಯ ಮುಖ್ಯಮಂತ್ರಿ ಎಲ್ಲಿಗೂ ಲಟ್ರ್ ಮನೆ ಮಾಡಿದ್ದೀನಿ. ಅದರ ನಂತರ ಕೂಡ ನಮ್ಮ ಕೃಷ್ಣಪಾಲೆ ಮಾರು ಇರುವಾಗ ಕೂಡ ಮನೆ ಮಾಡಿದ್ದಾರೆ. ಅದಕ್ಕೆ ಉಸ್ತುವಾರಿ ಸಚಿವರು ಇರುವಾಗ ಸೆಕೆಂಡ್ ಪೀಸ್ ಮಾಡಬೇಕುಂಟು. ಈಗಿನವರು ಕೂಡ ಮಾಡ್ತಾ ಇದ್ದಾರೆ. ನಾಳೆ ಏನಾಗ್ತದೆ ಗೊತ್ತಿಲ್ಲ ನಮಗೆ. ಖಂಡಿತ ರೈಟ್. ಈಗ ಬಹಳ ಪ್ರಮುಖವಾಗಿ ಹರಿಕಾಳ ಅಜಬ್ನವರು ಈ ರೀತಿಯಾಗಿ ಒಂದು ಗ್ರಾಮಕ್ಕೆ ಒಂದು ಶಾಲೆ ಕಟ್ಟಬೇಕು ಅಂತಕ್ಕಂಥ ತವಕ ಇತ್ತಲ್ಲ, ಈ ತವಕ ಈ ಹರೇಕಡ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳು ಹರೇಕಡ ಅಜಬ್ ಅವರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡಿತು? ಸರ್, ನಾನು ಮತ್ತೆ ಮೊದಲಾಗಿ ನಾನು ಮಾಧ್ಯಮಿತ್ರ ಅಭಿಯಾಗಿ ಇದ್ದೇನೆ. ಏನು ಗೊತ್ತಾ, ನಾನು ಬಡತನದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳಬೇಕು ಪರಿಸ್ಥಿತಿ ಇತ್ತು. ಇವತ್ತು ಮಾಧ್ಯಮವರ ಮುಖಾಂತರ ನನ್ನನ್ನು ಕೈ ನಿಡಿಸುವ ಒಂದು ಪರಿಸ್ಥಿತಿ ಬಂತು. ನನ್ನ ಕೈಯಲ್ಲಿ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟು ಆಚೆ ಹೋಗೋ ಒಂದು ಪರಿಸ್ಥಿತಿ ಮೂಡಿ ಬಂತು ನನ್ನ ಕೈಯಲ್ಲಿ. ಮಾಧ್ಯಮವರ ಮುಖಾಂತರ ನನಗೆ 1 ರೂಪಾಯಿ 5 ರೂಪಾಯಿ ಕೊಟ್ಟು ಬೇಡುವ ಕೈಗೆ 100,000 ಹಾಕಿದ್ದಾರೆ. ಇದು ಯಾರು ನಂಬೋ ವಿಷಯ ಅಲ್ಲ. ಈ ಕೈಯಲ್ಲಿ 100,000 ಕೊಟ್ಟವರು ಪುಣ್ಯಾತ್ಮರು ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವಳು ಭಾಳ ಆಭಾರಿ ಆಗಿದ್ದೀನಿ. ಯಾಕೆಂದರೆ ನನ್ನ ಅರೆಕಲ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದವನು. ನಾನು ಅರೆಕಲ ಗ್ರಾಮದಲ್ಲಿ ಮೂಲೆಯಲ್ಲಿ ಇದ್ದವನು. ಅರೆಕಲ ಗ್ರಾಮದಿಂದ ನನ್ನ ಕೈಗೆ ಬೆಂಗಳೂರುವರೆಗೆ ಮಂಗಳೂರು ಸಹಾಯ ಮಾಡಿದ ಎಷ್ಟೋ ಜನ ಇದ್ದಾರೆ. ಇದು ನಾನಲ್ಲ, ಆ ದೇವರು ಮಾಧ್ಯಮ ಅವರು ನನಗೆ ಬರೆಯುವ ಒಂದು ಅವರು ಜ್ಞಾನ ಕೊಟ್ಟಿದ್ದಾರೆ. ನನ್ನನ್ನು TV ಮಾಧ್ಯಮ ಮುಂದೆಸಿರಿ, ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ ನಾನು. ಅದರಂತ ನಾನು ಇಲ್ಲ, ನನ್ನಲ್ಲಿ ಸುರು ಬರೆದವರೇ ಗುರುಪ ಬಾಳೆ ಪುಣಿ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದಾಕ್ಷರ ವಸಂತಿಕಾಂತ ಪತ್ರಿಕೆ 2004 ಸೆಪ್ಟೆಂಬರ್ 14 ಬರೆಯಿದ್ರು. ಅದರ ನಂತರ ನನಗೆ ಬೇರೆ ಬೇರೆ ಜನ ಸಹಾಯ ಮಾಡಿದ್ರು. ಅದು ಬಿಡಿ, ನನಗೊಂದು ಈ ಶಾಲೆಗೆ ಚಟುವಟಿಕೆಯಲ್ಲಿ ಕೂಡ ಒಂದು ಸಹಾಯ ಮಾಡುವ ಒಂದು ಖಾಲಿ ಒಂದು ಟೀಚರ್ಸ್ ಇದ್ದರು ತುಮಕೂರಿನವರು, ವಿನಯ್ ಜಯಚಿಂದ ಅವರ ಹೆಸರು. ಅವರು ಇರುವಾಗ 2010ರಲ್ಲಿ ಅವರು ಜಾಯ್ನ್ ಆದರು.
ಎರಡು ಸಾವಿರ ಹದಿಮೂರವರೆಗೆ ಇದ್ದರು. 50 ಲಕ್ಷ ಕೆಲಸ ಮಾಡಿ ಅವರು ಇದನ್ನು ಇಲ್ಲಿಗೆ ಪರವ ತುಮಕೂರಿಗೆ ಹೋದರು. ವೀಣಾ ಜಯಚಂದಿ ಇವತ್ತು ಕೂಡ ಅವರಿಗೆ ಮೊಬೈಲ್ ಹಣ ನನಗೆ ಅವರು ಹಾಕ್ತಾರೆ. ಅಂತ ಒಂದು ಒಳ್ಳೆ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸ ಅವ್ರಿಗಿರುವಾಗ ಅದೇ ಶಾಲೆಯಿಂದ ಇಂಜಿನಿಯರಿಂಗ್ ಕಲಿಯುವ ಮಕ್ಕಳು ಕೂಡ ಟೀಚಿ ಕೊಟ್ಟಿದ್ದಾರೆ. ಒಂದು ಹುಡುಗ ಇದ್ದ ಪಿ ಎ ಕಾಲೇಜ್ ಇವತ್ತು ಕೂಡ ಕಲಿತಾ ಇದ್ದೇನೆ ನಾನು ಆ ಶಾಲೆಯಲ್ಲಿ. ಅದೇ 10ನೇ ತರಗತಿ ಒಳ್ಳೆದವ ಪಿ ಎ ಕಾಲೇಜ್ ಇಂಜಿನಿಯರಿಂಗ್ ಕೂಡ ಕಲಿಯೋ ಒಂದು ಹುಡುಗ ಇದ್ದ ಆ ಕಾಲೇಜ್. ಇವತ್ತು ಕೂಡ ನಮಗೆ ಅವರು ಒಂದು ಬೇಕಿದ್ದವರು ಅಂತಂತ ವಿದ್ಯಾಭ್ಯಾಸ ಕೊಟ್ಟು ಅವರು ಕೂಡ ಇದ್ದಾರೆ. ಇವತ್ತು ಎಂತ ಮುಟ್ಟಿದೆ ನಾಳೆ ಏನಾಗ್ತದೆ ಗೊತ್ತಾಗುತ್ತಲ್ಲ. ಅಷ್ಟೇ, ನಾವು ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳಿ. ಪ್ರೇವೀಕ್ಷಕರೇ, ಅತ್ಯಂತ ಮುಗ್ಧ ಸ್ವಭಾವದವರು, ಅತ್ಯಂತ ವಿಶಾಲ ಹೃದಯದವರು, ಶಿಕ್ಷಣ ಪ್ರೇಮಿ, ಸಮಾಜ ಪ್ರೇಮಿ, ಸಮಾಜ ನನಗೆ ಸಾಕಷ್ಟು ಉಪಚರಿಸಿದೆ, ಉಪಕಾರ ಮಾಡಿದೆ ಅನ್ನುವ ನೆಲೆಗಟ್ಟಿನ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಯಾವ ರೀತಿಯಾಗಿ ಸಮಾಜಕ್ಕೆ ಕೊಟ್ಟೆ ಅನ್ನುವುದನ್ನು ಅವರು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಅಂತಹ ವಿಶೇಷವಾದಂಥ ವ್ಯಕ್ತಿತ್ವ ಹರೇಕಳ ಹಾಜಬ್ಬ ಅವ್ರದ್ದು. ಅಂಥವರೊಟ್ಟಿಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಪರ್ಸನಾಲಿಟಿ ಪೇಜ್ನಲ್ಲಿ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ದಿವಸ ನಾವು ಬಹಳ ಪ್ರಮುಖವಾಗಿ ಹರೇಕಳ ಆಜಬ್ಬ ಅವರ ಒಂದಷ್ಟು ಜೀವನ ಗಾಥೆಯನ್ನು ಕೇಳ್ತಾ ಇದ್ದೇವೆ ಪರ್ಸನಾಲಿಟಿ ಪೇಜ್ ಕಾರ್ಯಕ್ರಮದಲ್ಲಿ. ಅವರ ಶೈಕ್ಷಣಿಕ ಕ್ರಾಂತಿ ಯಾವ ರೀತಿಯಾಗಿ ಆರಂಭವಾಯಿತು, ಒಂದು ಕಿತ್ತಳೆ ಹಣ್ಣಿನ ವ್ಯಾಪಾರದಲ್ಲಿ ಒಂದು ಶಿಕ್ಷಣದ ಕೊರತೆ, ಅಥವಾ ಒಬ್ಬರು ದರವನ್ನು ಕಿತ್ತಳೆ ಹಣ್ಣಿನ ದರವನ್ನು ಕೇಳುವಾಗ ಆಗ್ತಕ್ಕಂಥ ಒಂದು ಅವರ ಭಾಷೆ ಇವರ ಭಾಷೆಯ ನಡುವಿನ ಒಂದು ಗೊಂದಲ, ಅವರಿಗೆ ಇಡೀ ಮುಂದಿನ ನಮ್ಮ ಪೀಳಿಗೆಗೆ ಈ ರೀತಿಯ ಗೊಂದಲವಾಗಬಾರ್ದು, ಇದು ಅಪಮಾನಕ್ಕೀಡು ಮಾಡುತ್ತೆ ಎನ್ನುವ ಒಂದು ಎಚ್ಚರಿಕೆಯನ್ನು ಕರೆಗಂಟೆಯನ್ನು ಕೊಟ್ಟಿದ್ದು. ಅದರಿಂದ ಅವರು ಶೈಕ್ಷಣಿಕ ಕ್ರಾಂತಿಗೆ ಮುಂದುವರಿತಾರೆ, ಇವತ್ತು ಈ ಮಟ್ಟದ ಯಶಸ್ಸನ್ನು ಪಡಿತಾರೆ. ಅಂತಹ ಹರೇಕಳ ಹಾಜಬ್ಬ ಅವರ ಜೊತೆಗೆ ಇನ್ನಷ್ಟು ವಿಶೇಷವಾದ ಮಾತುಕತೆ ಮುಂದುವರಿಸೋಣ. ಬನ್ನಿ, ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಹಳ ಪ್ರಮುಖವಾಗಿ ಒಂದು ಖುಷಿಯಾಗ್ತಕ್ಕಂಥದ್ದು, ಸಮಾಜದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಮತ್ತೊಂದು ಒಂದು ಕಡೆ ಶಿಕ್ಷಣ ಪ್ರೇಮ ಇದೆ, ಮತ್ತೊಂದು ಕಡೆ ಇದೆಲ್ಲವೂ ಕೂಡ ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನುವಂಥಕ್ಕಂಥ ಬೇಜಾರು. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಸಿಕ್ಕಾಪಟ್ಟೆ ಒಂದು ಡೊನೇಷನ್ ಮತ್ತೊಂದು ಮಗುದನ್ನು ಸುಲಿಗೆ ಮಾಡ್ತಕ್ಕಂಥದ್ದು, ಈ ಆರೋಪಗಳು ಸಮಾಜದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇದೆ. ಇಂತಹದರ ಮಧ್ಯೆ ಹರೇಕಳ ಆಜಬ್ಬ ಅವರು ಒಂದು ಸೂಕ್ಷ್ಮವಾದಂಥ ಒಂದು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ಆರಂಭ ಮಾಡಿ ಅದನ್ನು ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಕೂಡ ಪಡಿತಾರೆ. ಇಂತಹ ಒಂದು ವ್ಯವಸ್ಥೆಯನ್ನು ಶಿಕ್ಷಣಕ್ಕೆ ಸಮಾಜ ಯಾವ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡಬೇಕು, ಮತ್ತು ಶಿಕ್ಷಣವನ್ನು ಯಾವ ರೀತಿಯಾಗಿ ಕೊಡಬೇಕು ಹೆಚ್ಚಿನ ಬೇರೆ ಬೇರೆ ವಿಧಾನಗಳಲ್ಲಿ ಅಂತ ನಿಮ್ಮ ಅಭಿಪ್ರಾಯ? ಸರ್, ನನ್ನ ಅಭಿಪ್ರಾಯ ಮೊತ್ತಮೊದಲಾಗಿ ಶಿಕ್ಷಣ ಮಕ್ಕಳಿಗೆ ಬೇಕೇ ಬೇಕಾಗುತ್ತೆ. ನಾನು ಕೂಡ ನಾನು ಶಿಕ್ಷಣ ವಂಚಿತ ಕಾರಣ ನನಗೇನು ಇವತ್ತು ಕೂಡ ನನಗೆ ಒಂದು ಮೊಬೈಲ್ ಒತ್ತೊಳಗೆ ಆಗಲಿಲ್ಲ, ಒಂದು ಫೋನಲ್ಲಿ ಕೂಡ ಮಾತಾಡಲಿಕ್ಕೆ ಆಗಲ್ಲ, ಕನ್ನಡ ಕೂಡ ಮಾತಾಡಲಿಕ್ಕೆ ಗೊತ್ತೇ ಇಲ್ಲದ ಮನುಷ್ಯ. ಶಿಕ್ಷಣ ಇದ್ದರೆ ಒಂದು ಅವನ ದಾರಿ ತಪ್ಪಲಿಕ್ಕೆ ಒಂದು ಮಾದರಿ ಆಗ್ತದೆ. ಯಾಕೆಂದರೆ ಶಿಕ್ಷಣ ಒಬ್ಬ ಇದ್ದರೆ ಅವನು ದಾರಿ ತಪ್ಪಲಿಕ್ಕೆ ಯಾವ ದಾರಿ ತಪ್ಪಲಿಕ್ಕೆ ಕಾರಣ ಇಲ್ಲ. ಯಾಕೆಂದರೆ ಅವನಿಗೆ ಬೇರೆ ಜೀವನ ಜೊತೆಯಲ್ಲಿ ಶಿಕ್ಷಣ ಇದ್ದರೆ ಭಾರಿ ಒಳ್ಳೆಯದುಂಟು. ನನ್ನ ಕುಲ ಅಭಿಪ್ರಾಯ, ನನ್ನ ಅಭಿಪ್ರಾಯ ನನ್ನನ್ನು ಕೂಡ. ಆದರೆ ಶಿಕ್ಷಣ ಇಲ್ಲದ ಮನಸ್ಸು ನನ್ನ ಥರ ವಂಚಿತ ಯಾರು ಕೂಡ ಆಗಬಾರ್ದು ಮಕ್ಕಳು. ಆದರೆ ಒಂದು ಈ ಸಂದರ್ಭದಲ್ಲಿ ಮಕ್ಕಳೇ ಕೂಡ ಶಿಕ್ಷಣ ಪಡೆಯುವ ಒಂದು ಮಕ್ಕಳು ಎತ್ತವರು ಕೂಡ ಬಾಲ ಕೈ ಈ ವಿದ್ಯಾಭ್ಯಾಸಕ್ಕೆ ಬಾಲ ಇದಕ್ಕೆ ಒತ್ತು ಕೊಡಬೇಕು ಎಂದು ನನ್ನ ಮನವಿ ಮಾಡ್ತೇನೆ. ಯಾಕೆಂದರೆ ಸರ್ಕಾರಿ ಶಾಲೆಯನ್ನು ಒಂದು ನಾನು ಅರೆಕಲಗಿರಮ್ಮ ನೀಪಡಪಲ್ಲಿ ಸ್ಥಾಪನೆ ಅದು ಕೊಟ್ಟು ನಾನು ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಆದೆ. ನನಗೆ ಕೂಡ ವಿದ್ಯಾಭ್ಯಾಸ ಸ್ವಲ್ಪ ಪಡ್ಕೊಂಡು ಆಗಿಲ್ಲ. ನಾನು ಕೂಡ ಮಕ್ಕಳ ಜೊತೆಯಲ್ಲಿ ಇದ್ದುಕೊಂಡುಕೊಂಡು ನನ್ನ ಕಷ್ಟ ಸುಖ ನನಗೆ ಗೊತ್ತಾಗ್ತೇ ಬಂತು. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೂರಾರು ಮಕ್ಕಳು ಬಡ ಇರ್ತಾ ಇರ್ತೀವಿ ನಮ್ಮ ಅರೆಕಲ ಗ್ರಾಮದಲ್ಲಿ, ನನ್ನ ಥರ ಆಗಬಹುದು ಅಂತ ಕೂಡ ನನ್ನೊಂದು ಅಂಚಿಗೆ.
ಹರಿಕಳ ಗ್ರಾಮದಲ್ಲಿ ಈಗ ಸದ್ಯ ಪರಿಸ್ಥಿತಿ, ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣ ಸಿಗ್ತಾ ಇದೆಯಾ ಸರಿಯಾಗಿ? ಹರಿಕಳ ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಶಿಕ್ಷಣ ಪಡ್ತಾ ಇದ್ದಾರೆ, ಬರ್ತಾರೆ. ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಬಂತು, ವಿದ್ಯಾಭ್ಯಾಸ ಸ್ವಲ್ಪ ಒತ್ತು ಕೊಡ್ತಾ ಬರ್ತಾರೆ. ಅಲ್ಲಿಯ ಮಕ್ಕಳು ಮುಂದಿನ ಪೀಳಿಗೆ ಸ್ವಲ್ಪ ಒಳ್ಳೇದಾಗ್ತದೆ ನನ್ನ ಕೂಡ ಅಂಚಿಗೆ. ಆದರೆ ಒಂದು ಸರ್ಕಾರಿ ಶಾಲೆಗೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಯಾಕೆಂದರೆ ಕನ್ನಡ ಮೀಡಿಯಂ ಶಾಲೆಗೆ ಸ್ವಲ್ಪ ಡೌನ್ ಆಗ್ತದೆ. ಸರ್ಕಾರಿ ಶಾಲೆ ನಮ್ಮಲ್ಲಿ ಕೂಡ 300 ಚಿಲ್ಲರ ಮಕ್ಕಳಿತ್ತು, ಈಗ 194 ಬಂದು ಮುಟ್ಟಬೇಕು. ಯಾಕೆಂದರೆ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕೆ ಪೇರೆಂಟ್ಸ್ ಸ್ವಲ್ಪ ಒತ್ತು ಕೊಡ್ತಾರೆ, ಭಾಳ ಒಳ್ಳೆಯದುಂಟು ನನ್ನ ಮನವಿ ಮಾಡ್ತೇನೆ, ನನ್ನ ಅಭಿಪ್ರಾಯ. ಹಾಗೇನೆ ಭಾಳ ಪ್ರಮುಖವಾಗಿ ಇವತ್ತು ಸಮಾಜದಲ್ಲಿ ಶಿಕ್ಷಣ ಮತ್ತು ಸಮಾಜ ಸೇವೆ ಜೊತೆ ಜೊತೆಗೇ ಒಂದಷ್ಟು ಹೆಚ್ಚಿನ ಸಂಘಟನೆ, ಒಂದು ಸಾಮರಸ್ಯವನ್ನು ಬೆಳೆಸುವಲ್ಲಿ ಪ್ರಮುಖವಾಗಿ ಇವತ್ತು ಸುಶಿಕ್ಷಿತರಿರ್ಬೋದು ಅಥವಾ ಈ ಕಡೆ ಶಿಕ್ಷಣದಿಂದ ವಂಚಿತರಾದವರಾಗಿರ್ಬೋದು, ಎಲ್ಲರೂ ಕೂಡ ಸರಿಯಾಗಿ ಒಂದು ಸಾಮರಸ್ಯದ ಬದುಕನ್ನು ಮಾಡೋದಕ್ಕೆ ಸಂಘಟಿತರಾಗಿ ಮುಂದುವರಿಬೇಕಾದಂಥ ಪರಿಸ್ಥಿತಿ ಬೇಕಾಗಿದೆ. ಈಗ ನಿಮ್ಮ ನಿಮ್ಮ ಕೆಲಸದ ಜೊತೆಗೆ, ಅಂದರೆ ನಾವು ಮಾಡ್ತಕ್ಕಂಥ ಕರ್ತವ್ಯದ ಜೊತೆಗೆ, ಇನ್ನೂ ಯಾವ ರೀತಿಯಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಇವತ್ತಿನ ಯುವಕರು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳ್ತೀವಿ? ಇವತ್ತಿನ ಅಭ್ಯಾಸ ಬೇರೆ ಬೇರೆ ಒಳ್ಳೆ ಒಳ್ಳೆ ಚಟುವಟಿಕೆ ಮಾಡುವ ಜೊತೆಯಲ್ಲಿ ಕೂಡ ಶಿಕ್ಷಣದ ಚಟುವಟಿಕೆಯಲ್ಲಿ ಮುಂದುವರಿಸಿ ಹೋದರೆ ಮುಂದಿನ ಪೀಳಿಗೆ ಭಾಳ ಒಳ್ಳೆಯದಾಗ್ತದೆ ನನ್ನೊಂದು ಗುರಿ. ಹಾಗಾದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ರಾಜಕೀಯ ನಾಯಕರಿರ್ಬೋದು ಅಥವಾ ಸಾಮಾಜಿಕ ಸೇವಾ ಸಂಘ ಸಂಸ್ಥೆಗಳಿರ್ಬೋದು, ಶಾಲಾ ಸಂಸ್ಥೆಗಳನ್ನು ಓಪನ್ ಮಾಡ್ತಕ್ಕಂಥದ್ದು, ಸ್ಥಾಪನೆ ಮಾಡ್ತಕ್ಕಂಥದ್ದು, ಮತ್ತು ಒಂದಷ್ಟು ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಕೆಲವು ಚಟುವಟಿಕೆಗಳು ಆಗ್ತಾ ಇದೆ, ಇದನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಬಹುದು ಸಮಾಜದಲ್ಲಿ? ಅದರಲ್ಲಿ ಸಿರಿವಂತರ ಜೋಗ ಮಕ್ಕಳು ಕೂಡ ಇರ್ಬಾರ್ದು. ಯಾಕೆಂದರೆ ನೋಡಿ, ನಾವೊಬ್ಬ ಸಾಮಾನ್ಯ, ಅದಕ್ಕೆ ನಾನು ಕೈ ಹಾಕೋದು ನಾನು ಅಷ್ಟು ಒಳ್ಳೆಯದಲ್ಲ. ಆದರೆ ನಾನೊಬ್ಬ ಸರ್ಕಾರಿ ಶಾಲೆಯಲ್ಲಿ ಚಟುವಟಿಕೆಯಲ್ಲಿ ನಾನು ಕಂಡೆ, ನಮ್ಮಲ್ಲಿ ನಾನು ಮಾಡೋ ಕೆಲಸದಲ್ಲಿ ನಾನು 1 ಎಕರೆ 33 ವಾರ ಸಿನ್ಸ್ ಸಾಲ ಕಾಡಿಬೇಡಿ ಮಾಡಿದ್ದೀನಿ. ಇದರಲ್ಲಿ ಸರ್ಕಾರಿ ಶಾಲೆ, ಇದರಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ನಮ್ಮಲ್ಲಿ ಇದೆ. ಆದರೆ ಈ ಶಾಲೆಯಲ್ಲಿ ನಾವು ಫೀಸ್ ತೆಗೆದು ಎಷ್ಟಂತ ಏನು ಗೊತ್ತಾಗ್ತಾ, ಸರ್ಕಾರಿ ಫೀಸ್ ಎಷ್ಟುಂಟು ಅಷ್ಟೇ ತೆಗಿತೀವಿ. ಯಾಕೆಂದರೆ ಒಂದು ಹೆಣ್ಣು ಮಕ್ಕಳು 10ನೇ ತರಗತಿ ಫೀಸ್ ಇರುವುದು 700 ರೂಪಾಯಿ, ಅದರಲ್ಲಿ ಗಂಡು ಮಕ್ಕಳಿಗೆ 700 ರೂಪಾಯಿ, ಹೆಣ್ಣು ಮಕ್ಕಳಿಗೆ 700 ರೂಪಾಯಲ್ಲಿ 350 ರೂಪಾಯಿ ಫೀಸ್, ಬಾಕಿ ತೆಗಲಿಕ್ಕೆ ಜಾಸ್ತಿ ಕೂಡ ಇಲ್ಲ. ಒಂದು ಪ್ರೊಸೀಜರ್ ಪ್ರಕಾರ ನಾವು ತೆಗಿಸ್ತೀವಿ. ಆದರೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಸ್ವಲ್ಪ ಜಾಸ್ತಿ ತೆಗ್ತಾರೆ, ನಮ್ಮಿಂದ ಡಬಲ್ ತೆಗ್ತಾರೆ. ಅದರ ಕೈ ಹಾಕಲಿಕ್ಕೆ ನನಗೆ ಅಷ್ಟು ಇದಾಗಲ್ಲ, ಅದೊಂದು ಬೇರೆ ಬೇರೆ ರೂಪದಲ್ಲಿ ಅವ್ರು ತೆಗ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಊರಿನಲ್ಲಿ ಬೇರೆ ಬೇರೆ ದೇಶದಲ್ಲಿ ಇದ್ದರೆ ಇದಕ್ಕೆ ಒತ್ತು ಕೊಟ್ಟರೆ ಇದೇ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಳ್ಳೋ ಶಕ್ತಿ ಇದ್ದಾರೆ ಅಂತ ನನ್ನೊಂದು ಅಂಚಿಕೆ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಟೀಚರ್ ಕೂಡ ಇದ್ದಾರೆ. ಈ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಕೂಡ ಒಳ್ಳೆ ಜ್ಞಾನ ಕೊಟ್ಟರೆ ಅವರು ಕೂಡ ಇದನ್ನು ಕೂಡ ಮುಂದಿನ ಪೀಳಿಗೆ ಒಳ್ಳೆಯದಾಗ್ತಾ ಅಂತ, ಈ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆ ಮುಂದೆ ಹೋಗ್ತದೆ ಅಂತ ನನ್ನೊಂದು ಅಂಚಿಕೆ. ಖಂಡಿತ. ಹಾಗೆಯೇ ಬಹಳ ಪ್ರಮುಖವಾಗಿ ಇವತ್ತಿನ ಸಮಾಜಕ್ಕೆ ಒಂದಷ್ಟು ಶಾಲೆಗಳನ್ನು ನಿಭಾಯಿಸುವುದರ ಜೊತೆಗೆ ಈಗ ಒಂದು ತುಂಬ ಆಸಕ್ತಿಯನ್ನು ವಹಿಸಿ ನೀವು ಒಂದು ಕಡೆ ಶಾಲೆಯನ್ನು ಕಟ್ಟುವ ಸಾಕಷ್ಟು ಪರಿಶ್ರಮವನ್ನು ಪಟ್ಟರೆ, ಈ ಶಾಲೆಯನ್ನು ಕಟ್ಟತಕ್ಕಂಥವ್ರಿಗೆ, ಸ್ಥಾಪನೆ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತಕ್ಕಂಥವ್ರಿಗೆ ಸಮಾಜ ಯಾವ ರೀತಿಯಾಗಿ ಅವ್ರ ಜೊತೆಗೆ ಕೆಲಸ ಮಾಡಬೇಕಾಗತ್ತೆ? ಸಮಾಜ ಅವರು ಒತ್ತು ಕೊಡಬೇಕಾಗ್ತದೆ. ಯಾಕೆಂದರೆ ಸಮಾರಿಯಲ್ಲಿ ಯಾಕೆಂದರೆ ಒತ್ತು ಸಮಾಜ ಕೊಡಲಿದ್ದಾರೆ ಏನಂತ ನಾನೇ ಹೇಳಿಕೆ, ನನ್ನನ್ನೇ ಹೇಳಿ, ನಾನು 1 ರೂಪಾಯಿ ನನ್ನನ್ನೇ ನಾನು ಹೇಳಿದರೆ 1 ರೂಪಾಯಿ ಬೆಲೆ ಬಾಳೋ ಮನುಷ್ಯಲ್ಲ. ಒಂದು ಸರ್ಕಾರಿ ಶಾಲೆಯನ್ನು ಊರು ತಂದಿದ್ರೆ ನನ್ನ ಶಾಸಕರು ನಮ್ಮ ಊರಿನವ್ರು ತಂದ್ರೆ ನಾನು ಕೂಡ ಜೈ ವ್ಯವಸ್ಥೆ ಮಾಧ್ಯಮವರ ಮುಖಾಂತರ 1 ರೂಪಾಯಿ ಬೆಲೆ ಬಾಳೋ ಮನುಷ್ಯ 100,000 ಕೊಟ್ಟಿರೋದಕ್ಕೆ ಇದ್ದಾರೆ. ಅವರೊಂದು ಸಹಾಯ ದೊಡ್ಡದಾದ ನನ್ನ ಥರದ ಅವರಿಗೆ ದೊಡ್ಡದು. ಇವತ್ತು ಕೂಡ ಒಂದು HEPL ಸಮಸ್ಯೆ ಅಂತ ಇದೆ ಮಂಗಳೂರಿನಲ್ಲಿ, ದೊಡ್ಡ ಕಂಪನಿ 18 ಲಕ್ಷದ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದು ನಮಗಾಗಿ ಸಮಾಜದಲ್ಲಿ. ಬೇರೆ ಬೇರೆ
ಚಟುವಲಿಯಲ್ಲಿ ಇದ್ದವರು ಕೂಡ ನಮಗೆ ಸಹಾಯ ಮಾಡಿದ ತುಂಬ ಜನ ಇದ್ದಾರೆ. ಇವತ್ತು ಕೂಡ ನಾನು ಒಂದು ಕೈ ಹಾಕ್ತಾ ಇದ್ದೇನೆ ಬೇರೆ ಬೇರೆ ಜನ. ಇವತ್ತು ಕೂಡ ಚೇಜಸ್ ಕಂಪನಿ ಕೂಡ ಅಂತ ಒಂದು ಕಂಪನಿ ಇದೆ ಮಂಗಳೂರಿನಲ್ಲಿ, ದೊಡ್ಡ ಕಂಪನಿ. 3.5 ಲಕ್ಷದ ಕೂಡ ಒಂದು ಬಿಲ್ಡಿಂಗ್ ಮಾಡಿಕೊಡ್ತಾರೆ ಪುನಃ, ಯಾಕೆಂದರೆ ನಮ್ಮ ಶಾಲೆಗೆ. ಆದರೆ ಅಂಥದ್ದು ಒಂದರಲ್ಲಿ ಒಂದು ನಮಗೆ ಭಾಳ ಸ್ವಂತ ಆಗ್ತದೆ. ನಾಳೆ ಇವತ್ತು ನನ್ನನ್ನು ಈ ಹಂತಕ್ಕೆ ಮುಟ್ಟಿದೆ, ನಾಳೆ ಏನು ಮಾಡ್ತಾರೆ ನನಗೆ ಗೊತ್ತಾಗೋದಿಲ್ಲ. ಖಂಡಿತ. ಹಾಗೆಯೇ ಭಾಳ ಪ್ರಮುಖವಾಗಿ ಇವತ್ತಿನ ಸಮಾಜದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ತಕ್ಕಂಥದ್ದು, ಶಿಕ್ಷಣ ಸಂಸ್ಥೆಯನ್ನು ನಿಭಾಯಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಕಾಳಜಿ ಭಾಳ ಪ್ರಮುಖವಾಗಿ ಬೇಕಾಗುತ್ತೆ. ಅದನ್ನು ಕಾಯ್ದುಕೊಂಡು ಹೋಗ್ತಕ್ಕಂಥದ್ದು, ನಿಭಾಯಿಸುವ ಬರ್ತಕ್ಕಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಈ ಕಾಳಜಿಯನ್ನು ಕಾಯ್ದುಕೊಳ್ಬೇಕಾದ್ರೆ ಯಾವ ರೀತಿಯಾದಂಥ ಒಂದು ಸಿದ್ಧಾಂತಗಳನ್ನು ಅಥವಾ ಒಂದು ಅನುಭವಗಳನ್ನು ನಾವು ಮೈಗೆ ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು? ಹೌದು, ಅದೇ ನೋಡಿ, ಮುಂದೆ ಅವರಿಗೆ ಒಂದು ಸ್ವಲ್ಪ ತಾಳ್ಮೆ ಬೇಕಾಗ್ತದೆ. ಯಾಕೆಂದರೆ ಒಬ್ಬನು ಚೆಲ್ಲಿದರೆ ಅವನನ್ನು ಚೆಲ್ಲಿ ಅವನು ಶಾಂತಿ ಸಮಾನ ಅವನು ಕೊಟ್ಟು ಒಳ್ಳೆ ಅವನು ಅವರಿಗೆ ಸಮಾಧಾನ ಮಾಡಿ ಅವರನ್ನು ಕೈಯಿಂದ ಒಟ್ಟಿಗೆ ಜೋರಿಸುವ ಒಂದು ಪರಿಸ್ಥಿತಿ ಬೇಕಾಗುತ್ತೆ. ಸಮಾಜದಲ್ಲಿ ಕೆಟ್ಟವರು ಇದ್ದಾರೆ, ಬಡತನ ಇದ್ದವರು, ಶ್ರೀಮಂತರು ಕೂಡ, ಇದನ್ನು ಮೂರನ್ನು ಕೂಡ ಸಮಾಜದಲ್ಲಿ ನಿಂಬಸಿಟ್ಟುಕೊಂಡು ಮಾಡಿದರೆ ಒಳ್ಳೆಯದು. ಕಷ್ಟ ಸುಖ ಬಂದೇ ಬರ್ತದೆ, ಕಷ್ಟ ಬಂದವರಿಗೆ ನಾಳೆ ಕೂಡ ದೇವರು ಒಳ್ಳೇದು ಮಾಡ್ತಾನೆ. ಆದರೆ ಇವತ್ತಿಗೂ ಅಂತೇ ಪರಿಸ್ಥಿತಿ ಸಮಾಜದಲ್ಲಿ ಇದ್ದವರು ಹಣ ಬೇಕು, ಸುತ್ತು ಬೇಕು ಅಂತ ಹೇಳಿ ಎಲ್ಲದನ್ನು ಸರ್ಕಾರಿ ಉದ್ಯೋಗ ಬೇಕು, ಇದನ್ನು ಬೇಕು, ಇದು ಸಮಾಜದಲ್ಲಿ ಅಂಥದ್ದೇ ಇದ್ದರೆ ನಾಳೆ ಸಮಾಜ ಅದು ಸ್ವಲ್ಪ ಒಳ್ಳೇದಲ್ಲ ಅಂತ ನನ್ನ ಒಂದು ಅನಿಸಿಕೆ. ನಾಳೆ ಇವತ್ತು ನಿಮರ್ಶನೆ ಮಾಡಿದ ಇದ್ದರೆ ಕೂಡ ನಾಳೆ ಅದನ್ನು ನಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಮಾಡಿದ ನಿಮರ್ಶೆ ನಾಳೆ ಕೂಡ ಅದನ್ನು ಮಾಡಬಹುದು. ಖಂಡಿತ ಖಂಡಿತ. ಈಗ ಬಹಳ ಪ್ರಮುಖವಾಗಿ ಯುವ ಸಮುದಾಯಕ್ಕೆ ನೀವು ಹೇಳ್ತಕ್ಕಂಥದ್ದು, ಇವತ್ತಿನ ಯುವಕರು ಬೇರೆ ಬೇರೆ ಈ ಚಟುವಟಿಕೆಗಳಲ್ಲಿ ಕಳೆದು ಹೋಗ್ತಕ್ಕಂಥದ್ದು ನಡೀತಾ ಇದೆ ಅಂತಕ್ಕಂಥದ್ದು, ಅವ್ರನ್ನ ಯಾವ ರೀತಿಯಾಗಿ ಸರಿಯಾದ ದಾರಿಗೆ ತರಬಹುದು? ಮುಂದೆ ನಾನು ಕೂಡ ಒಬ್ಬ ವಿದ್ಯಾಭ್ಯಾಸ ಮನುಷ್ಯ, ಮುಂದೆ ಅವರ ಎತ್ತವರು ಮಗನ ಹೊರಗೆ ಮಕ್ಕಳನ್ನು ಹೊರಗೆ ಕಲಿಸುವಾಗ ಅವರಿಗೆ ಒಂದು ಸರಿಯಾದ ದಾರಿ ಕೊಡಬೇಕಾಗ್ತದೆ ಮುಖ್ಯ. ಆ ದಾರಿಯಲ್ಲಿ ಎತ್ತವರು ಆ ಮಗವನ್ನು ಮುಂದೆ ಕೊಂಡು ಓಡಬೇಕು. ಸಮಾಜದಲ್ಲಿ ಅಂಥ ಪರಿಸ್ಥಿತಿ ಕೂಡ ಬರುವಾಗ ಅಡೆತಡೆ ಮಾಡುವ ಮಕ್ಕಳ ಎತ್ತವರಿಗೆ ಅದರ ಪರಿಣಾಮ ಜಾಸ್ತಿ. ಮತ್ತು ಒಂದು ವಿದ್ಯಾಭ್ಯಾಸ ಪಡ್ಕೊಂಡ ನಂತರ 14 ವರ್ಷ ನಂತರ ಅವನಿಗೆ ಅದನ್ನು ಪರಿಣಾಮ ಅವನೇ ಅದನ್ನು ಮೈನೆಟಲ್ಲಿ ಮಾಡಬೇಕಾಗುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಜ್ಞಾನ ಇಲ್ಲದ ಮನುಷ್ಯನ ಏನಲ್ಲೆಲ್ಲ ಮಾಡ್ತಾನೆ, ಒಬ್ಬ ವಿದ್ಯಾಭ್ಯಾಸ ಇಲ್ಲ ಮನುಷ್ಯ ಕೂಡ ಏನಲ್ಲಿ ಮಾಡ್ತಾನೆ. ಅವನು ಮುಖ್ಯ ಅವನಿಗೆ ಅವನ ಆತ್ಮ, ಅವನು ನನ್ನ ಇದರಲ್ಲಿ ಅವನು ಎಲ್ಸ್ಬೇಕು, ನಾನು ಯಾರಿಗೆ ಉಪಕಾರ ಮಾಡಬೇಕು ಅನ್ಯಾಯ ಮಾಡಬೇಕು ಅಂತ ಅವನಿಗೆ ಹೇಳ್ತಾರೆ, ಅದನ್ನು ಅವನಿಗೆ ಅವನದು ಒಳ್ಳೆಯದು. ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಯುವಕರು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಳ್ಳೆ ಯುವಕರು ಕೂಡ ಇದ್ದಾರೆ, ಸ್ವಲ್ಪ ಬೇರೆ ರೂಪದಲ್ಲಿ ಮಾಡಿದವರು ಕೂಡ ಇದ್ದಾರೆ. ಅವರು ಎಲ್ಲ ಸರಿಯಾದ ನಮಗೆ ಒಂದೇ ತಾಯಿ ಮಕ್ಕಳನ್ನು ನಮ್ಮ ಭಾರತ ದೇಶದಲ್ಲಿ ಎತ್ತುಕೊಂಡು ಹೋದರೆ ನಮಗೆ ಅದು ಒಳ್ಳೆಯದಂತೂ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಈಗ ಕರಾವಳಿ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದಷ್ಟು ಸಂಘರ್ಷಗಳು, ಸಣ್ಣ ಪುಟ್ಟ ಹೊಡೆದಾಟಗಳು, ಸಣ್ಣ ಪುಟ್ಟ ವೈಮನಸ್ಸುಗಳು ಈ ರೀತಿಯಾಗಿ ಹೆಚ್ಚು ಹೆಚ್ಚು ಕಂಡು ಬರತಕ್ಕಂಥದ್ದು ಆಗಾಗ, ಇಂಥದ್ದನ್ನು ಯಾವ ರೀತಿಯಾಗಿ ನಿಭಾಯಿಸ್ಕೊಳ್ಬೇಕು ಸಮಾಜ, ಅದರಲ್ಲಿ ವಿಶೇಷವಾಗಿ ಯುವಕರು ಇಂತಹ ಚಟುವಟಿಕೆಗಳಿಂದ ದೂರವಿರಬೇಕಾದರೆ? ಅದು ಹೇಳು ಸರಿಯೇ ಸರ್. ಅದಕ್ಕೆ ನಾನು ಅಷ್ಟು ವಿದ್ಯಾಭ್ಯಾಸ ಇಲ್ಲಿ ಪಡ್ಕೊಂಡವಳಲ್ಲ, ಆದರೆ ಕರಾವಳಿಯಲ್ಲಿ ಇರ್ತದೆ ಅದನ್ನು. ಆದರೆ ಒಂದು, ನಾನು ಮನೆಯಿಂದ ಹೊರಗೆ ಹೋಗುವಾಗ ನನ್ನ ಮಗುವೇ ಅಲ್ಲ, ನಾನೇ ಸಮಾಜದಲ್ಲಿ ಕೆಟ್ಟ ಕಡೆ ಸಮಾಜ ಅಂತ ನಾನು ಯಾರನ್ನು ಕೂಡ ನೋಡಿದಷ್ಟು ಒಳ್ಳೆಯದಲ್ಲ. ನನ್ನನ್ನೇ ನಾನು ಮರ್ಸ್ಕೋದ್ರೆ ನಾನು ಸಮಾಜದಲ್ಲಿ ಒಬ್ಬ ವಿದ್ಯಾಭ್ಯಾಸ ಇಲ್ಲದ ಮನುಷ್ಯ, ನನ್ನೇ ಎಲ್ಲ ಸಮಾಜ ನನ್ನನ್ನು ಈ ಸಂದರ್ಭದಲ್ಲಿ ಘೋಷಿಸಿದೆ. ನನ್ನನ್ನು ನಾನೇ, ನಾನು ಸಮಾಜದಲ್ಲಿ ಬಡತನದಲ್ಲಿ ಹುಟ್ಟಿ ಬೆಳೆದವನು, ಈಗ ನನ್ನನ್ನು ನಾನು ಈ ಸಮಾಜದಲ್ಲಿ ಘೋಷಿಸಿದೆ ಆದರೆ ನಾನು ಸಮಾಜದ ಎಷ್ಟು ಈ ಕೊಡುಗೆ ಕೊಡಲಿಕ್ಕೆ ನನ್ನನ್ನು ಸಾಧ್ಯ ಆಗಲ್ಲ. ನಾನು ಅಷ್ಟು ಸಮಾಜದಲ್ಲಿ ಬಲವಾಗಿದೆ, ನನ್ನನ್ನು ಯಾರು ಕೂಡ ಸಮಾಜದಲ್ಲಿ ನನ್ನನ್ನು ಬಿಡಲಿಲ್ಲ. ಯಾಕೆಂದರೆ ಹಿಂದು ಮುಸ್ಲಿಂ ಕ್ರಿಶ್ಚನ್ ಭಾರತ ದೇಶದಲ್ಲಿ ಎಷ್ಟೋ ಕರಾವಳಿ ಭಾಗದಲ್ಲಿ ಎಷ್ಟೋ ಜನ ಇದ್ದಾರೆ,
ಈ ಕರಾವಳಿ ಭಾಗದ ನನ್ನನ್ನು ಗುಡಿಸಿ ನೋಡಿ ನಾನು ಬಾಲ. ಖಂಡಿತ, ಇಲ್ಲಿ ಯಾವುದೇ ಧರ್ಮ ಅಡ್ಡ ಬರುವುದಿಲ್ಲ, ಯಾವುದೇ ಜಾತಿ ನನ್ನ ಏನಿಲ್ಲ. ನನ್ನನ್ನು ನಾನು ಈಗ ನಾನೊಬ್ಬ ಸಾಮಾನ್ಯ ಮನುಷ್ಯಾಗಿ ನನ್ನ ಮೈಯಲ್ಲಿ ಒಂದು 50 ಕಿಲೋ ಜಾಸ್ತಿಯ ಮಾಸ ಕೂಡ ಇಲ್ಲ. ಮಾಸ ಅಂದೇ ಗೊತ್ತಾಯ್ತಲ್ಲ, ಇಲ್ಲ ಇಲ್ಲ ಅಂತ ಒಂದು ಮಾಡಿಸ. ನನ್ನನ್ನು ಈ ಸಮಾಜ ನನಗೆ ಕೊಟ್ಟ ಕೊಡುಗೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಮಾಜದಲ್ಲಿ. ಆಗ ಬೇರೆಯವರು ಕೂಡ ನನ್ನ ಥರ ಗುರಿಸಿದೆ ನಾನು ಬಹಳ ಒಳ್ಳೆಯದು. ಖಂಡಿತ, ಹಾಗೇ ಬಹಳ ಪ್ರಮುಖವಾಗಿ ಇವತ್ತಿನ ಕಾಲದಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ನೀವು ಗಮನಿಸಿದಾಗಿ ಯಾವ ರೀತಿಯಾಗಿ ಒಡನಾಟದಿಂದ ಇರಬೇಕು ಅಂತ ಹೇಳ್ತೀವಿ? ಶಾಲೆಯಲ್ಲಿ ಒಡನಾಟ ಅಂತ ಇದ್ದರೆ ನಾನು ಈಗ ನನ್ನನ್ನೇ ನಾನು ಈ ಒಂದು ಅಲ್ಲಿಯಲ್ಲಿ ಹುಟ್ಟಿದೆ, ಅಲ್ಲಿ ಬೇರೆ ಒಡನಾಟದಿಂದ ಬೇರೆ ಒಳನಾಟದಿಂದ ನಾನು ಹೋಗ ಕಂಡ ಬೇರೆ ಶಾಲೆಯಲ್ಲಿ ಕಂಡಿದೆ. ಆ ಒಂದು ಸಂಸ್ಕೃತಿಗೆ ಆ ವಿದ್ಯಾಭ್ಯಾಸ ಹೋಗುವಾಗ ಅದೇ ಥರದ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೂಲೆ ಮೂಲೆ ಒಳ್ಳೆಲ್ಲ ಶಿಕ್ಷಣ ಪಡೆದ ಮಕ್ಕಳು ಕೂಡ ಇದ್ದಾರೆ. ಕೆಲವು ಶಾಲೆಯಲ್ಲಿ ಒಂದೊಂದು ಅಡೆತಡೆ ಬಂದೇ ಬರ್ತದೆ, ಆದರೆ ಇದೇ ಒಳನಾಟ ಇಲ್ಲದೆ ನಂಗೆ ಕರ್ನಾಟಕದಲ್ಲಿ ಈ ಕರಾವಳಿಯಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಪಡಬಹುದು, ಮುಂದಿನ ಪೀಳಿಗೆ ಒಳ್ಳೆಯದಾಗ್ತದೆ ನನ್ನಂದು ಮಂಚಿಗೆ. ನಾವು ಒಂದೇ ತಾಯಿಯ ಮಕ್ಕಳು, ಒಂದೇ ಧರ್ಮ, ದೇವರೆಲ್ಲ ಒಬ್ಬನೇ, ಆದರೆ ಶಿಕ್ಷಣ ಬದಿಯಲ್ಲಿ ನಾವು ಒಂದೇ ಆಗ ಬಾಲ ನಾನು ಕೂಡ ನಾನು. ಖಂಡಿತ, ಇವತ್ತು ನಾವು ಶಾಲಾ ಪರಿಸರದಲ್ಲಿ ಈ ಒಂದು ವಿವಿಧತೆಯಲ್ಲಿ ಏಕತೆ ಅಥವಾ ಇಡೀ ನಮ್ಮ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥದ್ದನ್ನು ಓದ್ತೇವೆ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವ ಭಾವದಲ್ಲಿ ಮುಂದೆ ವಿದ್ಯಾಭ್ಯಾಸವನ್ನು ಮುಗಿಸಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಂಘ ಅದು ಇದು ಅಂತೇಳಿ ಬೇರೆ ಬೇರೆ ಹೋದ್ಮೇಲೆ ಅಲ್ಲಿ ಕೋಮು ಸಾಮರಸ್ಯಗಳು ಶುರುವಾಗುವುದಿಲ್ಲ, ಕೋಮು ಸೌಹಾರ್ದತೆ ಕದಡತಕ್ಕಂಥ ಒಂದೊಂದು ಚಟುವಟಿಕೆಗಳು ನಡೀತಾ ಇರ್ತದೆ. ಯಾಕೆ ಈ ರೀತಿಯಾಗಿ ಒಂದು ಬೆಳವಣಿಗೆಗಳು ಸಮಾಜದಲ್ಲಿ ಆಗ್ತದೆ? ಅದು ಸಮಾಜದಲ್ಲಿ ನೋಡಿ ವಿದ್ಯಾಭ್ಯಾಸ ನಾವು ಪಡ್ಕೊಳ್ಳೆ ಒಂದೇ ಕನ್ನಡ ಟೀಚರ್ ಬಾರು ಇರ್ಬೋದು, ಇಂಗ್ಲೀಷ್ ಟೀಚರ್ ಇರ್ಬೋದು, ಸಮಾಜದಲ್ಲಿ ವಿದ್ಯಾಭ್ಯಾಸ ಪಡ್ಕೊಳ್ಳುವಾಗ ಎಲ್ಲ ಒಂದೇ ತಾಯಿ ಮಕ್ಕಳ ಥರ ಮಾಡ್ತಾರೆ. ವಿದ್ಯಾಭ್ಯಾಸ ಪಡ್ಕೊಂಡ ನಂತರ ಅವರು ಬೇರೆ ಬೇರೆ ಚಟುವಟಿಕೆಯಲ್ಲಿ ಆಗ್ತಾರೆ. ಅದು ನಾನು ಹೇಳುದು ಅದು ಅಷ್ಟು ಒಳ್ಳೇದಲ್ಲ. ಒಳ್ಳೇದಲ್ಲಿ ಒಂದೇ ತಾಯಿ ಮಕ್ಕಳಂದ್ರೆ ಇದ್ದರೆ ಅದು ಒಳ್ಳೇದು, ಅದು ಹೊರಗೆ ಹೋದರೆ ಆ ಚಟುವಟಿಕೆಯಲ್ಲಿ ಅವ್ರು ಮಾಡಿದಷ್ಟು ಒಳ್ಳೇದಲ್ಲ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸರ್, ಇವತ್ತು ಬಹಳ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳು ದೇಶದಾದ್ಯಂತ ಅಥವಾ ರಾಜ್ಯದಾದ್ಯಂತ ಈಗ ನೀವು ಸದಾ ಒಂದು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಸಾಕಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಶ್ರಮಿಸಿದವರು, ಇಂಥ ಪರಿಸ್ಥಿತಿಯಲ್ಲಿ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಗ್ರಾಮೀಣ ಪ್ರದೇಶದಲ್ಲಿ? ಗ್ರಾಮೀಣ ಪ್ರದೇಶ ಕರಾವಳಿ ಭಾಗದಲ್ಲಿ ಸ್ವಲ್ಪ ಅಡೆತಡೆ ಕಟ್ಟಿದ್ದ. ಈಗ ಗ್ರಾಮೀಣ ಪರಿಸ್ಥಿತಿ ಶಾಲೆಯಲ್ಲಿ ನಮ್ಮ ಕರಾವಳಿ ದೇಶದಲ್ಲಿ ನನ್ನನ್ನು ನಮ್ಮ ಅರೆಕಲ್ ಗ್ರಾಮದಲ್ಲಿ ನಾನು ಒಂದು ಸರ್ಕಾರಿ ಶಾಲೆ ಇದ್ದ ಶಾಲೆಯಲ್ಲಿ 300 ಚಿಲ್ಲರ ಮಕ್ಕಳಿದ್ದರು, ಈಗ 190 ಅಕ್ಕಿವತ್ತಿ ಟೀಚರ್ಸ್ ಹೋಗ್ತಾ ಬಂತು. ಇನ್ನು ಮುಂದಿನಲ್ಲಿ ಇದೇ ಥರ ಆದರೆ ಸರ್ಕಾರಿ ಶಾಲೆ ಸ್ವಲ್ಪ ಕಷ್ಟ ನಡೆಸೋದು ಕಷ್ಟ, ಏಕೆಂದರೆ ಸರ್ಕಾರಿ ಶಾಲೆಯಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ, ಬೇರೆ ಶಾಲೆ ಟೀಚರ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಯಾವಾಗಲೇ ಅದು ಡೌನ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಮಕ್ಕಳ ಎತ್ತವರು ಕೂಡ ಸರ್ಕಾರಿ ಶಾಲೆ ಮತ್ತು ಸರ್ಕಾರ ಕೂಡ ಅದಕ್ಕೆ ಒಂದು ಒಳ್ಳೆ ಫೆಸಿಲಿಸ್ಟ್ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಾನು ಮನೆ ಮಾಡ್ತೇನೆ. ಖಂಡಿತ ಖಂಡಿತ, ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿಯಾದಂಥ ಒಂದು ಸವಲತ್ತುಗಳು ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇದೆಯಾ ಅಂತ ತಮ್ಗೆ ಅನಿಸುತ್ತಾ? ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗೆ ಸರ್ಕಾರಿ ಪರಿಸ್ಥಿತಿ ಎಲ್ಲ ಒಳ್ಳೆದಿದೆ, ಅಂದರೆ ಮುಂದಿನ ದಿನ ಅಲ್ಲಿ ನೋಡಬೇಕು. ಖಂಡಿತ ಸರ್, ಈಗ ಬಹಳ ಪ್ರಮುಖವಾಗಿ ಶಿಕ್ಷಣದ ಕುರಿತಂತೆ ಅಗಾಧವಾಗಿ ಒಂದು ಆಸಕ್ತಿಯನ್ನು ವಹಿಸಿ ನೀವು ನಿಮ್ಮ ಜೀವನದುದ್ದಕ್ಕೂ ಶಿಕ್ಷಣದಕ್ಕೆ ಕೊಡುಗೆಯಾಗಿ ಕೊಡ್ತಾ ಒಂದು ಸರ್ಕಾರಿ ಶಾಲೆಯ ಭಾಗವಾಗಿ ಕೆಲಸ ಮಾಡ್ತಾ ಬಂದ್ರಿ. ಇಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ತಮ್ಮ ಕೆಲಸದ ಜೊತೆಗೇ ಒಂದು ಎಕ್ಸ್ಟ್ರಾ ಚಟುವಟಿಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಥವಾ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ನಿಮ್ಮ ಸಲಹೆ ಕೊಡ್ತೀರಿ? ಅದರ ಬದಿಯೇ ನಾನು ಅಷ್ಟೋ ವಿದ್ಯಾಭ್ಯಾಸ ಪಡ್ಕೊಂಡವನಲ್ಲ, ಆದರೆ ನನ್ನನ್ನು ನಾನು ಈಗ ಮಾಡ್ತಿದ್ರು ಕೂಡ ನಾನು ಒಂದು 1/2 ಗಂಟೆ 1/4 ಗಂಟೆ ನನ್ನ ಟೈಮಲ್ಲಿ ದೇಶದಲ್ಲಿ ಒಂದು 10 ಗಂಟೆ ದುಡಿಯುವಾಗ ಒಂದು 1/2 ಗಂಟೆ ಕೂಡ ನಾನು ವಿದ್ಯಾಭ್ಯಾಸ ನಾನು ಒತ್ತು ಕೊಡ್ತ ಇದುವರೆಗೆ ನನ್ನ 63 ನನ್ನ ಜೀವನದಲ್ಲಿ 50 ವರ್ಷದಿಂದ ನಾನೊಂದು 15 ವರ್ಷವರೆಗೆ ಇದೀಗ ನನ್ನೊಂದು 1/2 ಗಂಟೆ
ಆ ದಿವಸದಲ್ಲಿ 8 ಗಂಟೆ ದುಡಿಯುವಾಗ ಒಂದು 1/2 ಗಂಟೆ 1 ಗಂಟೆ ನನ್ನ ಶಿಕ್ಷಣ ಚಟುವಟಿಕೆಯಲ್ಲಿ ನಾನು ಕೂಡ ತೊಡಕೊಂಡು ಬಂದೇನೆ. ಆದರೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ, ನಾಳೆ ನಾನು ಇದ್ದಲ್ಲಿ ಗೊತ್ತಿಲ್ಲ, ಅದು ಅದು ಏನಾಗುತ್ತೆ ಗೊತ್ತಿಲ್ಲ. ಅದೇ ಥರದ ಎಲ್ಲರೂ ಒಳ್ಳೆಲ್ಲ ಚಟುಕಲ್ಲಿ ಈಗ ಮಾಡ್ತಾ ಇದ್ದಾರೆ, ನನ್ನೊಂದು ಹಂಚಿಕೆ ಅದೇ ಥರದ್ದು. ಖಂಡಿತ ಸರ್, ಹಾಗೆ ಭಾಳ ಪ್ರಮುಖವಾಗಿ ಸದ್ಯದ ಸಮಾಜದಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಒಂದಷ್ಟು ಆರಂಭಿಕ ಬಾಲ್ಯದಿಂದಲೇ ಒಂದು ನಿಮ್ಮ ಕಾಲದಲ್ಲಿ ಬಾಲ್ಯದಿಂದಲೇ ದುಡಿಯುವ ಪದ್ಧತಿ ಇತ್ತು, ಜೊತೆ ಕೆಲಸ ಮಾಡ್ತಾನೆ ಶಾಲೆಗೆ ಹೋಗ್ತಕ್ಕಂಥದ್ದು, ಕೆಲಸ ಮಾಡ್ತಾನೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಒಂದಷ್ಟು ಸಹಾಯ ಮಾಡ್ತಾನೆ, ನಮ್ಮ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾನೆ. ಈಗಿನ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದಷ್ಟು ಈ ಅನುಭವಗಳು ಕಡಿಮೆ ಆಗ್ತಾ ಇದೆ ಅಂತ ಏನಾದರೂ ಅನಿಸುತ್ತ? ಈಗಿನ ಮಕ್ಕಳಿಗೆ ಈಗ ಸ್ವಲ್ಪ ಸುಧಾರಿಸ್ಕೊಂಡು ಬಂದಿದ್ದರು ಮಕ್ಕಳು ಕೂಡ, ಯಾಕೆಂದರೆ ಈಗ ಬೇರೆ ಬೇರೆ ಕಾಲೇಜಲ್ಲಿ ಕೂಡ ದಿವಸದಲ್ಲಿ ಕೆಲಸ ಇಡೀ ದಿವಸ ಮಾಡಿಕೊಂಡು ರಾತ್ರಿ ನೈಟ್ ಕೂಡ ಕೆಲವು ಶಾಲೆಯಲ್ಲಿ ಕೂಡ ಮಾಡ್ತಾ ಇದ್ದೀರಿ. ನಿಮ್ಮರ್ಸಂಗೂ ಸ್ವಲ್ಪ ಮಕ್ಕಳು ಬಂದಿದ್ದೀರಿ. ಇವಾಗ ಕೂಡ ಮಂಗಳೂರಿನಲ್ಲಿ ನಮ್ಮ ಅಂಪನಗಟ್ಟೆ ದೊಡ್ಡ ಕಾಲೇಜ್ ಇದೆ, ಬಯೋಟೆಗುಡ್ಡೆ ಕಾಲೇಜಲ್ಲಿ ನೋಡುವಾಗ ಅದರಲ್ಲಿ ಕನ್ನಡ ವಿಭಾಗದ ಮಕ್ಕಳು ಕೂಡ ಇದ್ದಾರೆ ಅದರಲ್ಲಿ ಕೂಡ. ಯಾಕೆಂದರೆ ನನಗೆ ಆ ಮಕ್ಕಳು ಸ್ವಲ್ಪ ಕಾಂಟ್ರಾಕ್ಟ್ ಇದ್ದಾರೆ, ಯಾಕೆಂದರೆ ಬಿ ಕಾಮು ಕನ್ನಡ ಪುಸ್ತಕದಲ್ಲಿ ಅಜಬಂದ ಅಸಾಮಾನ್ಯ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೊಟ್ಟೊಂದು ಪಾಠ ಉಂಟು. ಆಗ ಅವರು ಅದೇ ಮಕ್ಕಳು ಬಿ ಕಾಮ್ ವಿಭಾಗ ಮಕ್ಕಳಲ್ಲಿ ಕೂಡ ಕನ್ನಡ ವಿಭಾಗದ ಮಕ್ಕಳು ಕಲಿತಾ ಇದ್ದಾರೆ ಅದರಲ್ಲಿ ಕೂಡ. ಅವರು ಬೆಳಿಗ್ಗೆ ನೈಟ್ ಡ್ಯೂಟಿಯಲ್ಲಿ ಕೆಲಸ ಮಾಡ್ತಾರೆ, ಆಗ ನೈಟಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ. ಮಂಗಳೂರಿನಲ್ಲಿ ಕೆಲವು ಮಕ್ಕಳು ನನಗೆ ಸಿಗ್ತಾ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಡ್ಯೂಟಿ ಮಾಡ್ತಾ ಇದ್ರು, ಸಾಯಂಕಾಲ ಅವರು ಆ ಪಾಠಕ್ಕೆ ಹೋಗ್ತಾ ಇದ್ರಿ. ಇದು ನನಗೊಂದು ಕಣ್ಣಾರೆ ಕಂಡೆ. ಈಗ ಸ್ವಲ್ಪ ಅಂಥದ್ದೇ ಒಳ್ಳೆ ಒಳ್ಳೆ ಬೇರೆ ಬೇರೆ ಶಾಲೆಯಲ್ಲಿ ಕೂಡ ಆಗ್ತದೆ ಹೊಂತು. ಮತ್ತು ನಾನು ಎಲ್ಲ ನನಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ, ಆದರೆ ಮಂಗಳೂರಿನಲ್ಲಿ ಕೂಡ ಇಂಥ ಮಕ್ಕಳು ಕೂಡ ಇದ್ದಾರೆ, ನಾನು ಕಣ್ಣಾರು ಕಂಡಿದ್ದೇನೆ. ಯಾಕೆಂದರೆ ಬಾಟೆಗುಡ್ಡೆ ಕಾಲೇಜಲ್ಲಿ ಇಂಥ ಮಕ್ಕಳು ಕೂಡ ಇದ್ದಾರೆ, ಯಾಕೆಂದರೆ ಡ್ಯೂಟಿ ಮಾಡಿ ಅವರು ಸಾಯಂಕಾಲದಿಂದ ಕಾಲೇಜಿಗೆ ಹೋಗ್ತಾ ಪರಿಸ್ಥಿತಿ ಮೂಡಿ ಬಂದಿದೆ ಕೆಲವು ಗಂಡು ಮಕ್ಕಳು ಕೂಡ. ಖಂಡಿತ, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸ್ಕೊಳ್ಳಿ. ಪ್ರೇವೀಕ್ಷಕರೇ, ಹರೇಕಳ ಆಜಬ್ಬ ಅವರ ಜೀವನ ಗಾಥೆ ಮತ್ತು ಅವರಿಂದ ಒಂದಷ್ಟು ಪರ್ಸ್ನಾಲಿಟಿ ಪೀಸ್ಗೆ ಯಾವೆಲ್ಲ ಅಂಶಗಳನ್ನು ನಾವು ತೆಗೆದುಕೊಳ್ಳಬಹುದು, ಈ ಎಲ್ಲ ವಿಚಾರಗಳನ್ನು ಇನ್ನಷ್ಟು ನೋಡೋಣ. ಇನ್ನಷ್ಟು ಅವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇಂದು ಬಹಳ ಪ್ರಮುಖವಾಗಿ ಪರ್ಸ್ನಾಲಿಟಿ ಪೇಜ್ನಲ್ಲಿ ಶೈಕ್ಷಣಿಕ ಕ್ರಾಂತಿ ಅಕ್ಷರ ಸಂತ ಅಂತಕ್ಕಂಥ ಪ್ರಶಂಸೆಗಳಿಗೆ ಒಳಗಾಗಿ ಸಾಕಷ್ಟು ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿ ಒಂದು ಪುಟ್ಟ ಗ್ರಾಮ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ಶಾಲೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು, ಆ ಬಗ್ಗೆ ಶ್ರಮಿಸ್ತಕ್ಕಂಥದ್ದು, ಸಾಕಷ್ಟು ಅವರ ಹಂಬಲ ಏನಿತ್ತು ಈ ಹಂಬಲವನ್ನು ಇಲ್ಲಿ ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಹಂಬಲ ನಮ್ಮಲ್ಲಿ ಯಾವ ರೀತಿಯಾಗಿ ಮೈಗೂಡಿಸಿಕೊಳ್ಳಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಇವತ್ತಿನ ಪರ್ಸ್ನಾಲಿಟಿ ಪೇಜ್ನಲ್ಲಿ ಅವರ ಜೊತೆಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ಬಹಳ ಪ್ರಮುಖವಾಗಿ ಇವತ್ತು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಒಂದು ಒಂದು ಶಾಲೆಯ ಸಂಘಟನೆ, ಒಂದು ಶಾಲೆಯನ್ನು ಕಟ್ಟಬೇಕು, ಒಂದು ಸರ್ಕಾರಿ ಶಾಲೆಯನ್ನು ಗ್ರಾಮಕ್ಕೆ ತರಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟ ಒಂದು ಜೀವನಗಾಥಿಯನ್ನು ಹಂಚಿಕೊಳ್ತಾ ಬರ್ತಾ ಇದ್ರಿ. ಈಗ ನಿಮ್ಮ ಮುಂದಿರತಕ್ಕಂಥ ಪ್ರಮುಖವಾದ ಕನಸು ಅಂದರೆ ಮುಂದೆ ನೀವು ಯಾವ ರೀತಿಯಾಗಿ ಮುಖ್ಯ ನನ್ನ ಕನಸು ಆದ ಕನಸು ಕಾಣುತ್ತೆ. ನನ್ನ ಕೊನೆಯ ಒಂದು ನನ್ನ 63 ವರ್ಷ ಇತ್ತು. ನನ್ನ 15 ವರ್ಷದಿಂದ ಒಂದು ಬದಲಾವಣೆ ಕಂಡೆ ನಾನು. ನನಗೆ ನಿಸಾಲದ ಮನೆ ಇತ್ತು, ಒಂದು ಶಾಲೆ ಇತ್ತು, ಸರ್ಕಾರಿ ಶಾಲೆ ಭೂಮಿ ಇತ್ತು. ಈಗ ಒಂದು ಕನಸು ಎಂದರೆ ಅದೇ ಶಾಲೆಯಲ್ಲಿ ಒಂದು ಸೆಕೆಂಡ್ ಪೀಸ್ ಆಗಬೇಕು ಅಂತ ನನ್ನ ಕನಸು ಕಾಣ್ತಾ ಇದೆ. ಏಕೆ ಅಲ್ಲಿಯ ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಬಡ ಮಕ್ಕಳು ಅದೇ ಹಳ್ಳಿಯಲ್ಲಿ ಕಲಿಸಿಕೊಂಡು
ಹತ್ತು ಹನ್ನೊಂದು ಹನ್ನೆರಡುವರೆಗೆ ಕಲಿಸಿದರೆ ಬೇರೆ ಶಾಲೆಗೆ ಹೋಗೋಕೆ ಒಂದು ದಾರಿ ಆಗ್ತದೆ. ಆಗ ನನ್ನೊಂದು ಕನಸು, ನಾನು ಅರೆಕಲ್ ಗ್ರಾಮ ನೀ ಕೊಡಪಲ್ಲೇ ಸರ್ಕಾರಿ ಶಾಲೆ ಒಂದು ಪದೇ ಪೂರ್ವ ಕಾಲೇಜಿಗೆ ಹಾಕೊಂಡು ಕನಸು ಕಂಡೆ. ಮೊನ್ನೆ ಕೂಡ ಶಿಕ್ಷಣ ಸಚಿವರು ಅವ್ರತ್ತ ತನ್ನೀರ್ ಬಾಯಿ ಅವ್ರತ್ತ ಮನೆ ಮಾಡಿದ್ದೀನಿ. ಅದಕ್ಕೆ ಮುಂದೆ ಕೂಡ ಮುಖ್ಯಮಂತ್ರಿಯವರು ಕೂಡ ಮನೆ ಮಾಡ್ತೇನೆ. ಈಗಿನ ನಮ್ಮ ಕರಾವಳಿಯಲ್ಲಿ ನಮ್ಮ ಜನಪಿತಿ ತುಂಬ ಜನ ಇದ್ದಾರೆ. ನಮ್ಮ ಇದರ ಈ ಶಾಲೆ ಅಧ್ಯಕ್ಷರೇ ಯು ಟಿ ಖಾದರ್ ಅವರು, ಆರೋಗ್ಯ ಸಚಿವರು, ನಮ್ಮ ಅನಿಲ್ ಕುಮಾರ್ ಕಟೀಲ್ ಕೂಡ ಎಂ ಪಿ ಅವರು ಸಹಾಯ ಮಾಡಿದ್ದಾರೆ. ಇದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿ ರಮಣತಯ್ಯ ಅವರು ಕೂಡ ಸಹಾಯ ಮಾಡ್ತಾರೆ. ಈ ಕನಸು ಸರ್ಕಾರಿ ಶಾಲೆಯಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ ಆದರೆ ನನ್ನೊಂದು ಹಂಚಿಕೆ. ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಸಹಾಯ ಮಾಡಿದರೆ ಭಾರತೀಯ ಕರ್ನಾಟಕ ಸರ್ಕಾರದೇ ಶಾಲೆ, ಅದು ಸರ್ಕಾರಿ ಶಾಲೆಯನ್ನು ಇದನ್ನು ಒಂದು ಮುಂದೆ ಕೊಂಡು ಹೋಗೋ ಒಂದು ಪರಿಸ್ಥಿತಿ ಈಗ ನಮ್ಮಲ್ಲಿ ಬೇಕು ಅಂತ ನಾನು ಮನೆ ಮಾಡ್ತಾ ಇದ್ದೇನೆ. ಖಂಡಿತ ಖಂಡಿತ. ಈಗ ಒಟ್ಟಾರೆಯಾಗಿ ಹರಿಕೆಳ ಗ್ರಾಮಕ್ಕೆ ನೀವು ಪಡ್ಪೋಗಿ ಮತ್ತೊಂದು ಪಿ ಯು ಸಿ ಕಾಲೇಜ್ ಆಗಬೇಕಾಗಿ, ಈಗ ಈ ಬಗ್ಗೆ ಏನೆಲ್ಲ ಚಟುವಟಿಕೆ ನಡೆಸಿದ್ದೀರಿ ಸರ್? ಈ ಬಗ್ಗೆ ನಾನು ಮೂರು ಜನ ಹತ್ರ ಕೂಡ ಮನೆ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿ ಕೂಡ ಮನೆ ಮಾಡಿದ್ದೇನೆ. ಇದಕ್ಕನ್ನು ಕೂಡ ಎಲ್ಲ ಪೈಲುಮು ಆಗಿದೆ. ನಮ್ಮ ಮಂಗಳೂರಲ್ಲಿ ಕೂಡ ತುಂಬ ಜನ ಕೂಡ ಬೇರೆ ಬೇರೆ ಎನಪ್ಪಯ್ಯ ಅವರು ಕೂಡ ಸಹಾಯ ಮಾಡಿದರು ಇದಕ್ಕೆ ಶಾಲೆಗೆ, ಈ ಶಾಲೆಗೆ. ಯಾಕೆಂದರೆ ಎರಡೂವರೆ ಲಕ್ಷ ಅವರು ಕೂಡ ಸಹಾಯ ಮಾಡಿದ್ದಾರೆ ಎನಪ್ಪಯ್ಯ ಅದೆಲ್ಲ ಕೊಂಜಾಜಿ ಕೂಡ. ಮತ್ತು ಧರ್ಮಸ್ಥಳ ಇರಂದೇಗೌಡ ಕೂಡ ನಮಗೆ ಈ ಶಾಲೆಗೆ ಸಹಾಯ ಮಾಡಿದರು. ಈಗ ಕೂಡ ಬೇರೆ ಬೇರೆ ಚಟುವಟಿಕೆಗಳಿಗೆ ತುಂಬ, ಈ ಹೊತ್ತು ಕೂಡ ಒಂದು ಬಿಲ್ಡಿಂಗ್ ಆಗ್ತದೆ, ಸೇಜಸ್ ಕಂಪನಿ ಇದೆ ಮಂಗಳೂರಿನಲ್ಲಿ, ನೀವು ಗೊತ್ತಿರ್ಬೋದು. ಅವರು ಕೂಡ ಒಂದು ಮೂರೂವರೆ ಲಕ್ಷದ ಒಂದು ಬಿಲ್ಡಿಂಗ್ ಕೂಡ ಅದಕ್ಕಾಗಿ ಒಂದು ಮೇಲೆ ಕಡೆ ಮಾಡ್ತಾಯಿರು. ಮೊನ್ನೆ ಕೂಡ ಅವನು ಮಾಡ್ತಾ ಇದ್ದೀರಿ. ಆದರೆ ಚಟುವಟಿಕೆ ಆಗ್ತಾ ಇದೆ ಉಂಟು. ಮತ್ತು ಸರ್ಕಾರಿ ಏನಾಗ್ತದೆ ನನಗೆ ಗೊತ್ತಿಲ್ಲ. ಈ ನನ್ನನ್ನು ಕೂಡ ಒಂದು ಬದಲಾವಣೆಗೆ ಕಂಡಿದ್ದರು ಸರ್ಕಾರ. ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಮನುಷ್ಯಾಗಿ ಒಬ್ಬ ಬಡತನ ಅಲ್ಲಿ ಹುಟ್ಟಿ ಮೂರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ಇಸ್ಮತ್ ಪಜೀರಿ ಒಂದು ಲೇಖಕ ಬರೆಯಿದರು ಕನ್ನಡ ವಿಭಾಗದಲ್ಲಿ ಬರೆದರು ಬಿ ಕಾಮ್ ಅಲ್ಲಿ. ಕೊಯಂಪುವಿನವರು ಕೂಡ ಡಾಕ್ಟರ್ ಅಂಜನಪ್ಪ ಬರೆದ ಒಂದು ಪಠ್ಯಪುಸ್ತಕದಲ್ಲಿ ಸೇರಿಸಿದರು. ಕೇರಳದಲ್ಲಿ ಕೂಡ ಎಂಟನೇ ತರ್ಕದಲ್ಲಿ ಆಜಬ್ಬ ಒಂದು ಸಮುದಾಯದ ಕೇರಳದ ಎಂಟನೇ ಪುಸ್ತಕದಲ್ಲಿ ಎಂಟನೇ ತರಗತಿ ಪುಸ್ತಕದಲ್ಲಿ ಸೇರಿಸಿದರು. ಇದಕ್ಕೆಲ್ಲ ನಾನಲ್ಲ ಕಾರಣ. ಇದಕ್ಕೆ ಭಾರಿ ನಾನು ಆಭಾರ ಆಗಿದ್ದೀನಿ. ಆನೆ ಮುಂದಿನ ದಿನದಲ್ಲಿ ನನ್ನಂಥ ಬಡ ತನ್ನ ಮನೆಗೆ ಸಹಾಯ ಮಾಡಿದವರು ಅವರು ದೇವರು ಒಳ್ಳೆ ಮಾಡಲಿ ಅಂತ ನಾನು ಕೂಡ ಆರಾಧಿಸ್ತೀನಿ. ಅದೇ ಬಡತನದಲ್ಲಿ ಹುಟ್ಟಿ ಈಗ ಮಂಗಳೂರು ಜನಕ್ಕೆ ನನಗೆ ಭಾಳ ಸಹಾಯ ಮಾಡಿದ್ದಾರೆ. ಮಂಗಳೂರಿಂದ ಬೆಂಗಳೂರವರಿಗೆ ಭಾಳ ಸಹಾಯ ಮಾಡಿ. ಇದಕ್ಕೆಲ್ಲ ಕಾರಣ ನಾನಲ್ಲ, ಅದು ನಿಮ್ಮ ಥರದ ಮಾಧ್ಯಮದವರು ನನಗೆ ಸಹಾಯ. ಎಲ್ಲ ಪತ್ರಿಕೆ ಮಾಧ್ಯಮ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಹಂತಕ್ಕೆ ಮುಟ್ಟಿದೆ. ಮೊನ್ನೆ ಕೂಡ ನಾನು ಈ ಮಂಗಳೂರು ಬಿಟ್ಟು ಕೋಯಿಕೋಡು ಡಿಸ್ಟಿಕ್ಕಿಗೆ ನನಗೆ ಕ್ಯಾಲ ಶಿಕ್ಷಣ ಸಮಸ್ಯೆ ಒಂದು ಇದು ಹೊಡೆಗ ಮಾಲ ನನ್ನ ದಣಿ ಹೆಚ್ಚಿ ಮಾತಾಡಿದ ಜನ ಇದ್ದಾರೆ. ಇವತ್ತು ಕೂಡ ನನ್ನ ಬದಲಾವಣೆಗೆ ಕಂಡೆ. ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಬಡತನ ಅಲ್ಲಿ ಹುಟ್ಟಿದ ನಾನು. ಖಂಡಿತ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಶಾಲೆ, ಒಂದು ಸಂಘಟನೆ, ಒಂದು ಈ ಪರಿಶ್ರಮದಲ್ಲಿ ನೀವು ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಇವತ್ತು ಒಂದು ಸಂಸ್ಥೆಯನ್ನು ಕಟ್ಟಬೇಕಾದಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಈ ಎಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಒಂದು ಈ ಖುಷಿ ಬರ್ತದೆ, ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಇಂತಹ ಖುಷಿ ನಿಮಗೆ ಇಲ್ಲಿವರೆಗೂ ನೀವು ಮಾಡಿರ್ತಕ್ಕಂಥ ಒಂದು ಶೈಕ್ಷಣಿಕ ಸೇವೆ ಕುರಿತಂತೆ ನಿಮಗೆ ಅನಿಸಿಕೊಂಡಿರ್ತಕ್ಕಂಥ ಖುಷಿಯ ಕ್ಷಣಗಳು ಏನು, ಯಾವ ರೀತಿಯಾಗಿ ನೆನಪಾಗುತ್ತೆ ನಿಮಗೆ? ಸರ್, ಖುಷಿ ಸಮಯದಲ್ಲಿ ನನಗೆ ಭಾಳ ನೆನಪಾಗ್ತದೆ. ಆದರೆ ನಾವು ಖುಷಿಯಲ್ಲಿ ಇದ್ದ ಮನುಷ್ಯಲ್ಲ. ಒಬ್ಬ ಬಡತನಲ್ಲಿ ಹುಟ್ಟಿ ಬೆಳೆದವನು, ಬೇರೆ ಬೇರೆ ಚಟುವಟಿಕೆಯಲ್ಲಿ ನಿಮ್ಮ ಥರದವರು ಕೂಡೋ ಒಂದು ಅವಕಾಶ ನನಗೆ ಸಿಕ್ಕಿತು. ನಾನೊಬ್ಬ ಬಡತನಲ್ಲಿ ಹುಟ್ಟಿ ನಾನು ಮೂಲೆಯಲ್ಲಿ ಇದ್ದರೆ ನನ್ನ ಮಾನಸಿಕ ಆಗಿ ನಾನು ಜಾರ ಮನಸ್ಸೆ. ಇವತ್ತು ಒಂದು ಬದಲಾವಣೆಗೆ ಕಂಡೆ ನಾನು. ಯಾಕೆಂದರೆ ನಾನು ಒಂದು ರೂಪಾಯಿ ಇಲ್ಲದ ಮನುಷ್ಯ, ಲಕ್ಷ ಕಟ್ಟಲೆ ಇದ್ದವರ ಕೈ ಜೊತೆಯಲ್ಲಿ ಕೂಡೋ ಒಂದು ಕನಸು ಕಂಡೆ ನಾನು. ಯಾಕೆಂದರೆ ಇಂಥ ಎ ಸಿಯಲ್ಲಿ ಇಂಥ ಬೆಡ್ ರೂಮಲ್ಲಿ ನಾನು ಕೂತ್ಕೊಳ್ಳೋ ಮನಸ್ಸಲ್ಲ. ಇದೇ ನನ್ನನ್ನು ಬದಲಾವಣೆಗೆ ತಂತು. ಇದಕ್ಕೆ ನನಗೆ ಅಲ್ಲ, ಆ ದೇವರು ನಿಮ್ಮ ಥರದ ವಿದ್ಯಾಭ್ಯಾಸ ಇದ್ದವರು ಬರೆಯಿದ್ರು, ನಿಮ್ಮ ಮುಂದೆ ನನ್ನನ್ನು ಇಸಿದರು. ಇದೇ ಒಂದು ಕೊನಿಸಿದ್ದೇನೆ ಕೊನೆಗೆ ನನ್ನ. ಓಕೆ, ಖಂಡಿತ. ಇದು ಇಲ್ಲಿ ನಿಮಗೆ ಕಾಲದಿಂದ ಕಾಲಕ್ಕೆ ಗೊತ್ತಾಗ್ತಾ ಬರ್ತಕ್ಕಂಥ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳು, ಸೇವೆಗಳು ಸಮಾಜದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಅಭಿವೃದ್ಧಿ ಮಾಡುತ್ತೆ ಅಂತ ನನ್ನನ್ನು ಬದಲಾವಣೆಗೆ ಸಹ ಮಾಡಿದರು. ಅದೇ ಒಂದು ಸಂತೋಷ ನನಗೆ, ಅದೇ ಖುಷಿ. ಆದರೆ ನನಗೆ ಅಡೆತಡೆ ಇದೆ, ನನಗೆ ಕೂಡ ಎರಡು ಹೆಣ್ಮಕ್ಕಳಿದೆ, ಮದುವೆ ಬಯಸು ಬಂದ ಮಕ್ಕಳಿದ್ದರೆ ಅದಕ್ಕೆ ದೇವರು ದೊಡ್ಡ
ಏನೆಲ್ಲ ಹೇಳ್ತಾರೆ ಅದಕ್ಕೆ ಸರಿಯಾದ ವಿದ್ಯಾಭ್ಯಾಸ ಕೊಡಿಕೆ ನನಗೆ ಕೂಡ ಆಗಿಲ್ಲ. ಆದರೆ ನನ್ನನ್ನು ಒಂದು ಬದಲಾವಣೆಗೆ ತಂದಿದ್ರು ಜನರಿಂದ ನನಗೆ ತಂದಿದ್ರು. ಜನರಿಗೆ ನಾನೇನು ಕೊಡಲಿಲ್ಲ, ಆದರೆ ಜನ ನನಗೆ ಸಹಾಯ ಮಾಡಿದರು. ಇದೊಂದು ಸಂತೋಷ. ಖಂಡಿತ. ಈಗ ನಿಮ್ಮನ್ನೇ ಒಂದು ನಿದರ್ಶನವಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಒಂದು ನಾವು ಜೀವನ ಪರ್ಯಂತ ಒಂದು ಹವ್ಯಾಸಕ್ಕಾಗಿ ಒಂದು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥ ಯುವಕರಿಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಆದರೆ ನಾನು ಸಮಾಜದಲ್ಲಿ ಭಾಳ ಕಟ್ಟಕಡೆಯಿಂದ ಮನುಷ್ಯ, ನಾನು ಸಮಾಜದಲ್ಲಿ ಬದಲಾವಣೆ ಕಂಡೆ. ಅದು ನನ್ನ ಥರದೇ ಈ ಸಮಾಜದಲ್ಲಿ ಇದ್ದವರು ಕೂಡ ಈ ಥರದರಿಗೆ ಉಂಟಲ್ಲ, ನನ್ನನ್ನು ನೀವು ಒಂದು ಲೆಕ್ಕ ಹಾಕ್ತೀರಿ, ನೀವು ಕೂಡ ಒಳ್ಳೇದಾಗ್ತದ ಅಂತ ನನ್ನೊಂದು ಅಂಚಿಕೆ. ನನ್ನನ್ನು ನಾನು ಬದಲಾವಣೆ ಕಂಡೆ ತಗೊಂಡ. ಖಂಡಿತ. ನೀ ಕೂಡ ಇದೇ ಥರದ ಆದರೆ ನನ್ನೊಂದು ಕೂಡ ಒಂದು ಗುರಿ. ಆದರೆ ನನಗೆ ಏನು ನನಗೆ ನಿಮಗೆ ಏನು ಕೊಡಲಿಕ್ಕೆ ಇಲ್ಲ, ಆದರೆ ನನಗೆ ನೀವು ಒಂದು ಕೊಡ್ತಾ ಬೆದ್ರಿ. ಯಾಕೆಂದರೆ ಇಂಥದ್ದು ಅವಕಾಶ ನಿಮ್ಮಲ್ಲಿ ಸಿಕ್ಕಿದೆ, ನಾಳೆ ನಿಮ್ಮಲ್ಲಿ ಕೂಡ ಅಂಥದ್ದು ಬರಲಿಕ್ಕೆ ಅಣಗುರೋ ದೇವರು ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದೇ ಆಗಲಿ, ನಮ್ಮ ಒಂದೇ ತಾಯಿ ಒಂದೇ ಮಕ್ಕಳ ತಂದೆ ಮಕ್ಕಳೇ ಆಗಲಿ, ಎಲ್ಲ ಹೆಣ್ಮಕ್ಕಳಾಗಿ ಗಂಡು ಮಕ್ಕಳೇ ಮುಂದಿನ ಪೀಳಿಗೆ ಒಳ್ಳೆಯದಾಗ್ತಾ ನನ್ನೊಂದು ಗುರಿ ಅಷ್ಟು. ಖಂಡಿತ. ಇಲ್ಲಿ ಬಹಳ ಪ್ರಮುಖವಾಗಿ ಹರೇಕಡ ಅಜ್ಜಬ್ಬ ಅವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳಲ್ಲಿ, ಸಾಕಷ್ಟು ಪಠ್ಯ ಪುಸ್ತಕಗಳಲ್ಲಿ, ಲೇಖನಗಳಲ್ಲಿ, ಟಿ ವಿಯಲ್ಲಿ ನೋಡಿರ್ತಕ್ಕಂಥವ್ರು ಒಂದು ರೀತಿಯಾದಂಥ ನಿಮ್ಮ ಮೇಲೆ ಅಭಿಮಾನವನ್ನು ಸಾಕಷ್ಟು ಹೊಂದಿದ್ದಾರೆ. ನಿಜ ಸರ್. ಆದರೆ ಅದನ್ನು ಹೇಳುವಾಗ ಉಂಟು ಸರ್, ನನ್ನ ಆತ್ಮ ಇವತ್ತು ಕೂಡ ಬೇಜಾರಾಗ್ತದೆ. ಯಾಕೆಂದರೆ ಕಣ್ಣನ್ನು ನಿರ್ದೇಕ್ತೀನಿ, ಮಾಧ್ಯಮವ್ರ ಮುಖಾಂತರ ನಾನು ಕಣ್ಣ ದೇಗಿದ್ದೆ ಸರಿಯಲ್ಲ. ಆದರೆ ಯಾಕೆಂದರೆ ದುಃಖ ಬರ್ತಾ ಇದ್ದಾನೆ, ನನಗೆ ನಿಮ್ಮ ಕೊಡುಗೆ ಉಂಟಲ್ಲ, ನಿಮ್ಮ ಥರದ ವಿದ್ಯಾಭ್ಯಾಸ ಇದ್ದವರು ಮಾಡಿದ ಕೊಡುಗೆ, ನಾನು ನಿಮ್ಮನ್ನು ಯಾವಾಗಲೂ ನಾನು ಋಣ ಬೀಳಲಿಕ್ಕೆ ಸಾಧ್ಯ ಅಲ್ಲ. ಇದೊಂದು ನನ್ನ ಕೊಡುಗೆ. ಖಂಡಿತ. ಇದೇ ರೀತಿಯಾದಂಥ ಕೃತಜ್ಞತೆಯ ಮನೋಭಾವನೆ ಇವತ್ತು ಹರೇಕಳ ಮತ್ತು ಪಡುಪು ಗ್ರಾಮದ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನಿಮ್ಮನ್ನು, ನೀವು ಇಷ್ಟೊಂದು ಪ್ರಯತ್ನ ಮಾಡದೆ ಹೋಗಿದ್ರೆ, ಇಷ್ಟೊಂದು ಶಾಲೆಯನ್ನು ಕಟ್ಟಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಕೊಳ್ಳದೆ ಹೋಗಿದ್ರೆ ಇವತ್ತು ಅಲ್ಲಿ ಶಾಲೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ವಂಚಿತರಾಗ್ತಿದ್ರು ಅನ್ನೋ ಕೃತಜ್ಞತೆಯು ಕೂಡ ಭಾಳ ಇಲ್ಲಿ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಇಲ್ಲ. ಇವತ್ತು ಕೊನೆಗೆ ಒಂದು ಮಾತು, ಈಗ ಸಮಯ ಶಿವಿಯಲ್ಲಿ ಎದುರು ಕಡೆ ನಾನು ಮುಂದಿದ್ದೀನಿ. ಜನರಿಗೆ ನಾನು ಏನು ಕೊಡಲಿಲ್ಲ, ಆದರೆ ಜನರು ನನಗೆ ಕೊಟ್ಟಿದ್ದರೆ ಮಾಧ್ಯಮ ಮಿತ್ರರಿಗೆ ನಾನು ಭಾಳ ಆಭಾರ ಆಗಿದ್ದೇನೆ. ಈ ಪಂದನ ಶಿವಿಗೆ ನಾನು ಭಾಳ ಚಿರಣನಾಗಿದ್ದೇನೆ. ಯಾಕೆಂದರೆ ನಾನು ಒಂದು ಗಂಟೆಯಲ್ಲಿ ನನ್ನನ್ನು ನೀವು ತಾಗುತ್ತೀರಿ, ನೀವು ಕೂಡ ದೂರದೃಷ್ಟಿಯಿಂದ ಇಲ್ಲಿ ಕೊಪ್ಪಳ ನೋಡಿ ಒಂದು ಹೇಳಲಿಕ್ಕೆ ಇಷ್ಟಪಟ್ಟೆ. ಕೊಪ್ಪಳ 13-14 ತಾಲಿ ಕೊಪ್ಪಳ ಒಂದು ಸ್ವಾಮೀಜಿ ಇದ್ದಾರೆ, ಅವರ ಜಾತ್ರೆಗೆ ನನ್ನನ್ನೇ ಅರೇಕಲ ಗ್ರಾಮದ ಒಂದು ಮೂಲೆಯಿಂದ 13-14 ಸಾಲಿ 2 ದಿವಸ ಜಾತ್ರೆಗೆ ಅಲ್ಲಿ ತರಿಸಿ ನನಗೆ ಆರೋಗ್ಯ ಮಾಡಿಕೊಟ್ಟು ಕೊಪ್ಪಳ ಸ್ವಾಮೀಜಿ ಹೆಸರನ್ನು ಅಲ್ಲಿಂದ ಗೌಸಿಜಿ ಜಾತ್ರೆಗೆ ನನ್ನನ್ನು 2 ದಿವಸದ ಅಲ್ಲಿ ಜಾತ್ರೆಗೆ ಅವ್ರು ತಂದು ನನ್ನನ್ನು ಮಂಗಳೂರು ಅವ್ರ ಕಾಟಿಗೆ. ಯಾಕೆಂದ್ರೆ ನಾನು ಒಬ್ಬ ಬಡತನ ಅಲ್ಲಿ ಹುಟ್ಟಿದವನು, ಒಳ್ಳೆ ಫೆಸಿಲಿಸ್ಟ್ ಕಾಟಿ ನನಗೆ ಮಂಗಳೂರು ಅವ್ರು ಮೆಟ್ಟಿದ್ರು. ಅದು ಅಲ್ಲದೆ ನನಗೆ ಒಂದು ಬಸ್ ಟಿಕೆಟ್ ಕೂಡ ನಮ್ಮ ಗಣೇಶ ಮಾಲೀಕರು, ಮಂಗಳೂರು ಗಣೇಶ ಮಾಲೀಕರು ಬಸ್ ಟಿಕೆಟ್ ಕೂಡ ಅವ್ರು ಮಾಡಿದ್ರು. ನಾನು ಅಂಥ ಜನ ಆಗಿ ಮಾಡಿದೆ. ಇದಕ್ಕೆಲ್ಲ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಮುಗ್ಧವಾಗಿ ಮಾತುಗಳನ್ನು ಆಡಿದ್ರಿ, ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರೆ. ನಿಮ್ಮ ಶಿಕ್ಷಣ ಪ್ರೇಮ ಎಂತಹದ್ದು, ಮತ್ತು ನೀವು ಶಿಕ್ಷಣಕ್ಕೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ರಿ, ಈ ರೀತಿಯ ಒಂದು ಸೇವಾ ಮನೋಭಾವನೆ ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಗತ್ಯವಾಗಿ ಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಸ್ವತಃ ನಿದರ್ಶನವಾಗಿ ನಿಮ್ಮನ್ನು ಕರೆದು ಮಾತನಾಡಿಸಿ ನಿಮ್ಮನ್ನು ನಮ್ಮ ಯುವಕರಿಗೆ ಪರಿಚಯಿಸುವ ದೃಷ್ಟಿಯಿಂದ ಈಗ ಮತ್ತಷ್ಟು ನೀವು ಎಲ್ರಿಗೂ ಚಿರಪರಿಚಿದ್ರು, ಮತ್ತಷ್ಟು ನಿಮ್ಮ ವಿಚಾರವನ್ನು ಅವರಿಗೆ ತಿಳಿಸುವ ಪ್ರಯತ್ನದಿಂದ ಈ ಸಂಚಿಕೆಯಲ್ಲಿ ನಾವು ಮಾಡಿದ್ವಿ. ಎನಿವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತೀನಿ. ನಿಮಗೆ ಕೂಡ ಧನ್ಯವಾದ. ಪಂದನ ಟಿವಿ ನಾನು ಭಾಳ ಆಭಾರ ಆಗೇನೆ. ಇನ್ನು ಮುಂದಿನ ಅತ್ಯಂತ ಬೆಲೆಯಲ್ಲಿ ದೇವರ ಹತ್ರ ಕೂಡ ನಾನು ಪ್ರಯತ್ನ ಮಾಡ್ತೇನೆ. ಆದರೆ ನಮ್ಮ ಮುಂದಿನ ಇವತ್ತು ನಾನು 63 ವರ್ಷದಲ್ಲಿ ಪಂದನ ಟಿವಿ ಜೊತೆಯಲ್ಲಿ ಈಗ ಇದ್ದೆ. ಇವತ್ತು ತಾರೀಕು ಖಂಡಿತ, ಇವತ್ತು 17 ತಾರೀಕು 4-5 ಗಂಟೆ ನಾನು 4.5 ಗಂಟೆ ನಿಮ್ಮ ಜೊತೆಯಲ್ಲಿದ್ದೆ. ನಾನು ಪಂದನ ಟಿವಿಯಲ್ಲಿ 4-5 ಗಂಟೆ ನಾನು ಇಲ್ಲಿಗೆ ಸಾಧ್ಯ ಇಲ್ಲ. ದೇವರು ನಿಮ್ಮನ್ನು ಎಲ್ಲರೂ ಒಳ್ಳೆಯದಾಗಲಿ. ಕರಾವಳಿ ಭಾಗದ ಜನಕ್ಕೆ ನಾನು ಭಾಳ ಆಭಾರ ಆಗಿದ್ದೀನಿ. ನಾನು ತುಂಬ ಜನ ಸಹಾಯ ಮಾಡಿದ್ದಾರೆ, ಕರ್ನಾಟಕ ಉದ್ದಾಗಲ ಮೂಲೆಯವರು ಸಹಾಯ ಮಾಡಿದೆ, ಎಲ್ಲರಿಗೆ ಧನ್ಯವಾದ. ಪ್ರಿಯ ವೀಕ್ಷಕರೇ, ಇಂದು ಹರೇಕಳ ಹಾಜಪ್ಪ ಅವರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಪರ್ಸನಾಲಿಟಿ ಪೇಜ್ ಭಾಳ ಪ್ರಮುಖವಾಗಿ ಮೂಡಿ ಬಂದಿದೆ. ಅವರು
ಮತ್ತೊಬ್ಬರ ಪರ್ಸನಾಲಿಟಿಗೆ ಯಾವ ಅಂಶಗಳು ಪೂರಕ ಅನ್ನುವುದರ ಬಗ್ಗೆ ಹೆಚ್ಚು ಮಾತನಾಡದೆ ತಾವು ಬೆಳೆದು ಬಂದಂಥ ತಮ್ಮ ಪರ್ಸನಾಲಿಟಿ ಯಾವ ರೀತಿಯಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡ್ತಾ ಬಂತು ಅನ್ನುವುದನ್ನು, ಮತ್ತು ತಮಗೆ ತಿಳಿಯದ ಹಾಗೆ ಅವರು ಯಾವ ರೀತಿಯಾಗಿ ಕೆಲವು ಪರೋಕ್ಷವಾದಂಥ ವಿಚಾರಗಳನ್ನು ನಮಗೆ ಸಲಹೆಯನ್ನು ನೀಡಿದ್ದಾರೆ ಎನ್ನುವುದೇ ಇವತ್ತಿನ ವಿಶೇಷ. ಇಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಹರೇಕಡ ಹಾಜಬ್ಬ ಅವರ ಜೊತೆಗೆ ಅವರ ವಿಶೇಷವಾದಂಥ ಶೈಕ್ಷಣಿಕ ಪ್ರೇಮದ ಜೊತೆಗೆ ಈ ಸಂಚಿಕೆ ಮೂಡಿ ಬಂದಿದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮ ಊರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.